ಹೀಗೆ ಗಾಯತ್ರಿಯಿಂದ ಪುರುಷ ಸೂಕ್ತಕ್ಕೆ ಬರುತ್ತೆ. ಈಗ ಅದನ್ನ ಹೇಳಬೇಕು ಅಂತ ಹೇಳಿದ್ದಾರೆ, ಆದ್ರೆ ಅವರ ಸಬ್ಜೆಕ್ಟಿಗೆ ಬಂದೆ ನಾನು. ಅದಕ್ಕೆ ಲಿಂಕಿಗೋಸ್ಕರ ಇಷ್ಟು ಹೇಳಬೇಕಾಯ್ತು. ಪುರುಷ ಸೂಕ್ತ ಅನ್ನುವುದು ಈ ಮುಂದೆ ಪುರುಷ ಸೂಕ್ತದಲ್ಲಿ ಮೂರು ವರ್ಗಗಳಿವೆ. ಮೂರು ಪಾದಗಳಲ್ಲಿ ಇದ್ದದ್ದು ಮೂರು ವರ್ಗಗಳು ಅಂದ್ರೆ ಐದೈದು ಮಂತ್ರಗಳ ಒಂದೊಂದು ವರ್ಗ. ಕೊನೆಯದರಲ್ಲಿ ಋಗ್ವೇದದಲ್ಲಿ ಆರು ಮಂತ್ರಗಳಿವೆ, ಯಜುರ್ವೇದದಲ್ಲಿ ಎಂಟು ಮಂತ್ರಗಳಿವೆ. ಐದು ಐದು ಹತ್ತು ಆರು, ಋಗ್ವೇದದಲ್ಲಿ ಹದಿನಾರು ಮಂತ್ರಗಳು, ಯಜುರ್ವೇದದಲ್ಲಿ ಹದಿನೆಂಟು ಮಂತ್ರಗಳು ಇರತಕ್ಕಂಥದ್ದು ಪುರುಷ ಸೂಕ್ತ. ಇಷ್ಟೇ ಅಲ್ಲ, ಪುರುಷ ಸೂಕ್ತ ನಾಲ್ಕು ವೇದಗಳಲ್ಲೂ ಇದೆ. ಸಾಮವೇದದಲ್ಲಿ ಮಾತ್ರ ಮೊದಲನೆಯ ವರ್ಗ ಐದು ಮಂತ್ರಗಳು ಮಾತ್ರ ಇವೆ ಪುರುಷ ಸೂಕ್ತ. ಅಥರ್ವ ವೇದದಲ್ಲಿ ಹದಿನಾರು ಮಂತ್ರಗಳಿವೆ, ಆದರೆ ಹದಿನೈದು ಮಂತ್ರಗಳು ಋಗ್ವೇದದಲ್ಲಿ ಇದ್ದದ್ದು ಅದರಲ್ಲಿಯೂ ಸಮಾನ. ಹದಿನಾರನೆಯ ಮಂತ್ರ ಯಜ್ಞೇನ ಯಜ್ಞ ಮಯಜಂತ ದೇವಾಹ ಅನ್ನುವ ಮಂತ್ರ ಇಲ್ಲ, ಅದರ ಬದಲಿಗೆ ಬೇರೆ ಮಂತ್ರ ಇದೆ. ಕೃಷ್ಣ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಹದಿನೆಂಟು ಹದಿನೆಂಟು ಮಂತ್ರಗಳ ಪುರುಷ ಸೂಕ್ತ ಇದೆ. ಶುಕ್ಲ ಯಜುರ್ವೇದದಲ್ಲಿ ಅದಲ್ಲದೆ ಉತ್ತರ ನಾರಾಯಣ ಅಂತ ಇನ್ನಿಷ್ಟು ಮಂತ್ರಗಳು, ಅಧ್ಯಕ್ಷ ಸಂಭೂತ ಪೃಥಿವಿ ರಸಾಚ್ಯ ವಿಶ್ವಕರ್ಮಣ ಸಮವರ್ತತಾಧಿ ಅನ್ನತಕ್ಕಂಥ ಒಂದು ಮಂತ್ರ, ಒಂದು ಐದು ಮಂತ್ರಗಳು ಸೇರಿಕೊಂಡಿವೆ. ಹೀಗೆ ನಾಲ್ಕೂ ವೇದಗಳಲ್ಲಿ ಪುರುಷ ಸೂಕ್ತ ಬಂದಿದೆ. ನಾನು ಇಲ್ಲಿ ಪ್ರಾಯ ಅದರಲ್ಲಿ ಯಜುರ್ವೇದದಲ್ಲಿ ಬಂದ ಪುರುಷ ಸೂಕ್ತವನ್ನು ತಗೊಳ್ತೇನೆ. ಕಾರಣ ಏನು ಅಂದ್ರೆ, ಋಗ್ವೇದದಲ್ಲಿ ಬಂದ ಹದಿನೈದು ಹದಿನಾರು ಮಂತ್ರಗಳು ಯಜುರ್ವೇದದಲ್ಲಿ ಇವೆ, ಎರಡು ಮಂತ್ರಗಳು ಹೆಚ್ಚಿವೆ. ಈ ಹದಿನೆಂಟು ಅನ್ನುವುದರ ಸಂಕೇತ ವೇದದಲ್ಲಿ ಯಾಕೆ ಹದಿನೆಂಟು ಮಂತ್ರ ಬರ್ತದೆ ಅಂದ್ರೆ, ಹದಿನೆಂಟರ ಅರ್ಥವನ್ನು ನಾನು ಭಾಗವತ ಹೇಳುವಾಗ ಹೇಳಿದ್ದೆ. ಹದಿನೆಂಟು ಅನ್ನುವುದಕ್ಕೆ ಹತ್ತಾರು ಅರ್ಥಗಳಿವೆ. ಇಲ್ಲಿ ವೇದದಲ್ಲಿ ಮುಖ್ಯವಾಗಿ ಸಂಬಂಧಪಟ್ಟದ್ದು ಯಜ್ಞಕ್ಕೆ ಸಂಬಂಧಪಟ್ಟ ಒಂದು ಅರ್ಥ ಇದೆ. ಯಜ್ಞದ ಹಿಂದಿನ ಕಾಲದಲ್ಲಿ ಯಜ್ಞ ಮಾಡುವಾಗ ಹದಿನಾರು ಮಂದಿ ಪುರೋಹಿತರು ಇರುತ್ತಿದ್ರು. ಒಂದೊಂದು ವೇದಕ್ಕೆ ನಾಲ್ಕು ನಾಲ್ಕು ಮಂದಿ, ಅದರ ಪ್ರಧಾನ ಪುರೋಹಿತರು, ಋಗ್ವೇದದ ಪ್ರಧಾನ ಪುರೋಹಿತರಿಗೆ ಹೋತ ಅಂತ ಹೆಸರು. ಈ ಹದಿನಾರು ಮಂದಿಗೆ ಒಟ್ಟಿಗೆ ಋತ್ವಿಜರು ಅಂತ ಹೆಸರು. ಈ ಋಗ್ವೇದದ ಪ್ರಧಾನ ಪುರೋಹಿತನಿಗೆ ಹೋತ ಅಂತ ಹೆಸರು, ಯಜುರ್ವೇದದ ಪ್ರಧಾನ ಪುರೋಹಿತನಿಗೆ ಅಧ್ವರ್ಯು ಅಂತ ಹೆಸರು, ಸಾಮವೇದದ ಪ್ರಧಾನ ಪುರೋಹಿತನಿಗೆ ಉದ್ಗಾತ ಅಂತ ಹೆಸರು, ಆಮೇಲೆ ಅಥರ್ವ ವೇದದ ಪ್ರಧಾನಿಗೆ ಬ್ರಹ್ಮ ಅಂತ ಹೆಸರು, ಇನ್ನು ಅವರಿಗೆ ಮೂರು ಮೂರು ಜನ ಅಸಿಸ್ಟೆಂಟ್ಸ್. ಹೀಗೆ ಹದಿನಾರು ಮಂದಿ ಋತ್ವಿಕ್ಗಳು. ಈ ಹದಿನಾರು ಮಂದಿ ಋತ್ವಿಕ್ಗಳು ಅವರ ಜೊತೆಗೆ ಯಜಮಾನ ಮತ್ತು ಯಜಮಾನನ ಪತ್ನಿ, ಹದಿನೇಳು ಹದಿನೆಂಟು, ಹದಿನೆಂಟು ಜನ ಸೇರಿ ಆಗಬೇಕಾದ ಒಂದು ಯಜ್ಞ ಅಂತಂದ್ರೆ, ಯಜಮಾನ ದಂಪತಿಗಳು ಇಬ್ರು, ಹದಿನಾರು ಮಂದಿ ಋತ್ವಿಕ್ಗಳು. ಹೀಗೆ ಯಜ್ಞ ಅನ್ನುವುದು ಒಂದು ಹದಿನೆಂಟು ಸಂಖ್ಯೆಯಿಂದಲೇ ಆಗುವಂಥದ್ದು. ಮೊನ್ನೆ ಒಂದು ಮಂತ್ರವನ್ನ ಇಲ್ಲಿ ಪ್ರಾರಂಭದ ದಿವಸ ಪ್ರಾಯ ಎ ಆರ್ ಆಚಾರ್ಯರು ಹೇಳಿರಬೇಕು, ಪ್ರವಾಹ್ಯೇತೆ ಅದೃಢಾ ಯಜ್ಞರೂಪಾ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ ಅಂತ ಒಂದು ಮಾತು ವೇದದಲ್ಲೇ ಬಂದದ್ದು. ಯಜ್ಞ ಮಾಡಬೇಕು ಅಂತ ಹೇಳಿದ್ದು ವೇದ, ಅದೇ ವೇದ ಹೇಳ್ತದೆ ಪ್ರವಾಹ್ಯೇತೆ. ಇದನ್ನು ಮೊನ್ನೆ ನಾನು ಉಲ್ಲೇಖ ಮಾಡಿದ್ದೆ, ಪ್ರವಾಹ್ಯೇತೆ ಅದೃಢಾ ಯಜ್ಞರೂಪಾ, ಇವು ಇವು ಹಳತಾದ ತೂತು ಬಿದ್ದ ದೋಣಿಗಳು. ಯಜ್ಞ ಅನ್ನುವಂಥದ್ದು ತೂತು ಬಿದ್ದ ದೋಣಿ ಅಂತ. ಎಂಥ ಯಜ್ಞ? ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ, ಹದಿನೆಂಟು ಮಂದಿ ಮಾಡಬೇಕಾದ ಹದಿನೆಂಟು ಪಶುಗಳನ್ನು ಬಲಿ ಕೊಡಬೇಕಾದ ಕರ್ಮ ಅದು ಯಜ್ಞ ಅಂತಂದ್ರೆ. ಮತ್ತೆ ಇದು ಪ್ರಶ್ನೆ, ಪಶು ಬಲಿ ಕೊಡ್ತಾ ಇದ್ರು ಅಂದ್ರೆ ಏನರ್ಥ? ಅಹಿಂಸೆಯನ್ನು ಪ್ರತಿಪಾದನೆ ಮಾಡತಕ್ಕಂತಹ ಧರ್ಮದಲ್ಲಿ ಪಶು ಬಲಿ ಕೊಡ್ತಿದ್ರು ಅಂದ್ರೆ ಏನು? ಇದು ಒಂದು ಪ್ರಶ್ನೆ. ಪ್ರಶ್ನೆಗಳು ತುಂಬಾ ಇವೆ, ಉತ್ತರಗಳು ಯಾವುದಕ್ಕೆ ಎಷ್ಟು ದಿವಸದಲ್ಲಿ ಎಷ್ಟೆಷ್ಟು ಬರ್ತಾವೆ ಅಂತ ನೋಡ್ಬೇಕೇನು. ಪಶು ಬಲಿ ಕೊಡುವುದು ಅಂದ್ರೆ ಏನು? ಯಜ್ಞಯಾಗಗಳಲ್ಲಿ ಅಷ್ಟಾದಶ ಅಂದ್ರೆ ಹದಿನೆಂಟು ಮಂದಿ ಸೇರಿ ಮಾಡತಕ್ಕಂಥದ್ದು, ಹದಿನೆಂಟು ಪಶುಗಳನ್ನ ಬಲಿ ಕೊಡತಕ್ಕಂಥದ್ದು ಅಂತ ಅರ್ಥದಲ್ಲಿ ಅಷ್ಟಾದಶ ಉಕ್ತಂ ಅವರಂ ಯೇಷು ಕರ್ಮ ಅಂತ ಪ್ರಯೋಗ ಮಾಡಿದ. ಹಾಗಾದ್ರೆ ವೇದದಲ್ಲೇ ಯಜ್ಞಯಾಗಗಳನ್ನ ಮಾಡಬೇಕು ಅಂತ ಹೇಳಿ, ಆಮೇಲೆ ನ ಹಿಂಸ್ಯಾತ್ ಸರ್ವಾಭೂತಾನಿ, ಪ್ರಾಣಿಗಳನ್ನ ಹಿಂಸೆ ಮಾಡಬಾರದು ಅಂತ ಹೇಳುವ ವೇದ. ಈ ಯಾಗಗಳನ್ನ ಮಾಡಿದರೆ ತೂತು ಬಿದ್ದ ದೋಣಿಯಲ್ಲಿ ಪ್ರಯಾಣ ಮಾಡಿದಂತೆ ಅಂತ ಯಜ್ಞಗಳನ್ನು ಅಟ್ಯಾಕ್ ಮಾಡತಕ್ಕಂಥ ಮಂತ್ರಗಳು ಯಾಕೆ ಬಂದವು? ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಅಂತ ಹೇಳುವ ವೇದ ಯಜ್ಞದಲ್ಲಿ ಪಶುಬಲಿಯನ್ನು ಕೊಡುವುದಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟಿತು, ಅಥವಾ ಕೊಟ್ಟಿದೆಯೇ, ಕೊಟ್ಟಿದ್ದರೆ ಯಾಕೆ ಅನ್ನುವಂಥ ಪ್ರಶ್ನೆ ನಮಗೆ ಅರ್ಥ ಆಗಬೇಕಾಗಿದ್ರೆ ಮೊದಲು ವೈದಿಕ ಕಾನ್ಸೆಪ್ಟ್ ಏನಿತ್ತು ಯಜ್ಞದ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಾನು ಹೇಳಿದೆ ವೇದ ಕಾಲದಲ್ಲಿ ಯಾವ ಥರದ ಶಿಕ್ಷಣವನ್ನು ಕೊಡ್ತಿದ್ರು, ಎಷ್ಟು ವ್ಯಾಪಕವಾದ ಶಿಕ್ಷಣವನ್ನು ಕೊಡ್ತಿದ್ರು, ಅದರ ಹಿನ್ನೆಲೆಯಲ್ಲಿ ವೇದವನ್ನು ನೋಡುವಂತಹ ಒಂದು ದೃಷ್ಟಿಯಿಂದ ನಮಗೆ ವೇದ ಹೇಗೆ ಕಮ್ಯುನಿಕೇಟ್ ಆಗ್ತಿತ್ತು ಅಂತ ಶಿಕ್ಷಣ ಕೊಡ್ತಾ ಇದ್ದ ಟೆಕ್ಸ್ಟ್ಗಳದ್ದು ಒಂದು ಲಿಸ್ಟ್ ಕೊಡ್ತೇನೆ. ನಾನು ವೇದದಲ್ಲೇ ಹೇಳಿದ್ದಾರೆ ಇದನ್ನು, ಋಗ್ವೇದಂ ಭಗವೋ ಅಧ್ಯೇವಿ ಯಜುರ್ವೇದಂ ಸಾಮವೇದಂ ಅಥರ್ವಾಂಗಿರಸಂ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ದೈವಂ ರಾಶಿಂ ಪಿತ್ರ್ಯಂ ನಿಧಿಂ ವಾಕೋ ವಾಕ್ಯಂ ಏಕಾಯನಂ. ಆಮೇಲೆ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಭೂತವಿದ್ಯಾಂ
ಸರ್ಪದೇವ ಜನ ವಿದ್ಯಾಂ, ಇಷ್ಟು ವಿದ್ಯೆಗಳನ್ನು ಕಲಿಸ್ತಾ ಇದ್ರು. ಒಂದು ನಾಲ್ಕು ವೇದಗಳು, ಋಗ್ವೇದಂ ಭಗವೋ ಅಧ್ಯಯಮಿ, ಯಜುರ್ವೇದಂ, ಸಾಮವೇದಂ, ಅಥರ್ವಣಂ, ಇತಿಹಾಸ, ನಾಲ್ಕು ವೇದಗಳು. ಈ ವೇದಗಳ ಅಧ್ಯಯನ ಮಾಡಬೇಕಾಗಿದ್ರೆ ಅದಕ್ಕೆ ಮೊದಲು ಈ ಗುರುಕುಲ ಈಗ ಶಾಲೆಗೆ ಸೇರಿಸಬೇಕಾಗಿದ್ರೆ ಟೆಸ್ಟ್ ಮಾಡ್ತಾರೆ ನಮ್ಮಲ್ಲಿ, ಇವತ್ತಿಗೂ ಉಂಟು. ಟೆಸ್ಟ್ ಮಾಡಿ ಅವನು ತಗೊಳ್ಬೇಕು. ವೇದಾಧ್ಯಯನಕ್ಕೆ ಒಂದು ಟೆಸ್ಟ್ ಇತ್ತು. ಆ ಟೆಸ್ಟ್ ಅನ್ನ, ಇವತ್ತು ಟೆಸ್ಟ್ ಏನೂ ಬೇಡ, ನಾವೇ ದುಡ್ಡು ಕೊಡ್ತೇವೆ ಕಲಿಯಿರಿ ಅಂದ್ರೆ ಕಲಿಯೋದಿಲ್ಲ ಜನ. ಹಿಂದಿನ ಕಾಲದಲ್ಲಿ ಅದು ಸಿವಿಯರ್ ಟೆಸ್ಟ್ ಇತ್ತು. ಅಥರ್ವ ವೇದಕ್ಕೆ ಒಂದು ಟೆಸ್ಟ್ ಇತ್ತು. ಶಿರೋ ವ್ರತಂ ವಿಧಿವತ್ ದೇಶಾಮೇ ವೈತಾಂ ಬ್ರಹ್ಮವಿದ್ಯಾಂ ವದೇತ, ಶಿರೋವ್ರತಂ ವಿಧಿವದ್ಯೈ ಸ್ತುಚೀರ್ಣಂ. ಯಾರು ಶಿರೋವ್ರತ ಮಾಡಿದ್ದಾನೋ ಅವನಿಗೆ ಅಥರ್ವ ವೇದವನ್ನು ಹೇಳಬೇಕು ಅಂತ ಒಂದು ಮಾತು ಬರ್ತದೆ. ಅಥರ್ವ ವೇದವನ್ನು ಹೇಳಬೇಕಾದ್ರೆ ಶಿರೋವ್ರತ, ಶಿರೋವ್ರತ ಅಂದ್ರೆ ಏನು? ಶಿರೋವ್ರತ ಅಂದ್ರೆ ತಲೆಯಲ್ಲಿ ಆಚರಿಸುವ ವ್ರತ. ತಲೆಯಲ್ಲಿ ಆಚರಿಸುವ ವ್ರತ ಅಂದ್ರೆ ಏನು ಅಂದ್ರೆ, ಇದನ್ನ ಹೇಳಿದ್ರೆ ನಿಮಗೆ ಹಾವರಿ ಆಗ್ಬಹುದು. ಅಥರ್ವ ವೇದವನ್ನು ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಬಂದ್ರೆ ಅವ್ರು ಏನ್ ಮಾಡಬೇಕು ಅಂದ್ರೆ, ಮೊದಲು ತಲೆಯನ್ನ ಪೂರ್ತಿಯಾಗಿ ಬೋಳಿಸಿಕೊಳ್ಳಬೇಕು. ಅಥರ್ವ ವೇದಿಗಳಲ್ಲಿ ಜುಟ್ಟು ಇಡುವ ಸಂಪ್ರದಾಯ ಇರಲಿಲ್ಲ. ಅಥರ್ವ ವೇದಿಗಳು ತಲೆಯನ್ನ ಪೂರ್ತಿಯಾಗಿ ಬೋಳಿಸಿಕೊಳ್ಬೇಕು. ಬೋಳಿಸಿಕೊಂಡು ಅದರ ಮೇಲೆ ತಾಮ್ರದ ಪಾತ್ರೆಯಲ್ಲಿ ನಿಗಿನಿಗಿ ಕೆಂಡವನ್ನು ಇಟ್ಟು ಅದನ್ನು ತಲೆಯ ಮೇಲೆ ಇಟ್ಕೊಳ್ಬೇಕು. ಬೋಳಿಸದೇ ಇದ್ರೆ ಕೂದಲ ಮೇಲೆ ಅದು ಪಕ್ಕ ಬಿಸಿ ಇರೋದಿಲ್ಲ. ತಲೆ ಪೂರ್ತಿ ಶೇವ್ ಮಾಡಿಬಿಟ್ರೆ ತಾಮ್ರದ ಪಾತ್ರೆ ಬಿಸಿ ಆಗುವುದು ಬೇಗ. ತಾಮ್ರದ ಪಾತ್ರೆಯಲ್ಲಿ ನಿಗಿನಿಗಿ ಕೆಂಡ ಇಟ್ಟು ಬೋಳಿಸಿದ ತಲೆಯ ಮೇಲೆ ಅದನ್ನು ಇಟ್ಟುಕೊಳ್ಬೇಕು. ಎಷ್ಟೊತ್ತು ಇಟ್ಟುಕೊಳ್ಬೇಕು ಅಂದ್ರೆ ಗುರು ಸಾಕು ಕೆಳಗಿಡು ಅಂತ ಹೇಳುವಷ್ಟೊತ್ತು ತಲೆಯಲ್ಲಿ ಇಟ್ಟುಕೊಳ್ಬೇಕು. ಎಲ್ಲಿಯಾದರೂ ಅವನು ಬಿಸಿಯಾಗಿ ತಲೆ ಆಡಿಸಿ ಪಾತ್ರ ಕೆಳಗೆ ಬಿದ್ದರೆ ಅವನನ್ನ ಪಾಠ ಹೇಳ್ತಿರ್ಲಿಲ್ಲ ಅವರಿಗೆ. ಅಂದ್ರೆ ಹಠ, ಇವನಿಗೆ ಎಷ್ಟು ಹಠ ಉಂಟು ಅಂತ. ನನಗೆ ಕಲಿತೇ ತಿರ್ಬೇಕು ಅಂತ ಹಠ ಇದ್ರೆ ಆ ನೋವು ತಡ್ಕೊಳ್ತಾನೆ. ಈ ನೋವು ಯಾರಿಗೆ ಬೇಕ್ರಿ, ಇವರು ವೇದ ಹಾಳಾಗಿ ಹೋಗ್ಲಿ ಅಂತ ಹೊರಟು ಹೋದ್ರೆ ಹೋಗ್ಲಿ. ಅವನಿಗೆ ಛಲ ಇದ್ರೆ ಹೇಳಿಕೊಡೋದು. ಇಂಥ ಟೆಸ್ಟ್ ಮಾಡ್ತಿದ್ರು. ಇದಕ್ಕೆ ಶಿರೋವ್ರತ ಅಂತ ಹೆಸರು. ಇದು ವೇದ ಕಾಲದಲ್ಲಿ ಅಥರ್ವವೇದ ಶಿಕ್ಷಣಕ್ಕೆ ಇತ್ತು. ಹೀಗೆ ಟೆಸ್ಟ್ ಮಾಡಿ ತಗೊಂಡ ಮೇಲೆ, ಅಥವಾ ಇನ್ನು ಕೆಲವೊಮ್ಮೆ ಈ ಋಗ್ವೇದ ಯಜುರ್ವೇದಗಳಲ್ಲಿ ಇಂಥ ಟೆಸ್ಟ್ ಇಲ್ಲ, ಏನ್ ಮಾಡೋದು ಅಂದ್ರೆ ಗುರುಕುಲಕ್ಕೆ ಬಂದು ಸೇರ್ತಿದ್ರು. ಸೇರಿದ್ರೆ ಒಂದು ವರ್ಷ ಎರಡು ವರ್ಷ ಪಾಠವೇ ಮಾಡ್ಲಿಕ್ಕಿಲ್ಲ. ಗುರುಕುಲದಲ್ಲಿ ಇರು ನೋಡೋಣ ಅಂತ ಅನ್ನೋದು. ಅವ ಪಾಪ ಎರಡು ವರ್ಷ ಮೂರು ವರ್ಷ ಏನೂ ಪಾಠ ಮಾಡದೆ ಹಾಗೆ ಬಿಟ್ಟು ಬಿಡ್ತಿದ್ರು. ಮನೆ ಕೆಲಸ ಮಾಡಿಸ್ತಿದ್ರು, ಮನೆ ಕತ್ತೆ ಚಾಕರಿ ಮಾಡಿಸೋದು, ಬಟ್ಟೆ ಒಗೆಯೋದು, ದನ ಸಾಕೋದು, ಇದನ್ನೆಲ್ಲ ಮಾಡಿಸ್ತಿದ್ರು. ಪಾಠ ಹೇಳೋದೇ ಇಲ್ಲ ಎರಡು ವರ್ಷ ಮೂರು ವರ್ಷ. ಇದು ಯಾಕೆ ಹೀಗೆ ಮಾಡ್ತಿದ್ರು ಅಂದ್ರೆ, ಅವನಿಗೆ ಅದನ್ನ ಅದು ಕಲಿಬೇಕು ಅನ್ನುವಂತ ಆಸೆ ಎಷ್ಟಿದೆ ಅಂತ ಟೆಸ್ಟ್ ಅವರದು. ಅವನು ಇವ್ರ ಸುಮ್ಮನೆ ಇವ್ರ ಪಾಠಕ್ಕೆ ಅಂತ ಬಂದ್ರೆ ದನ ಕಾಯಿಸ್ತಾರೆ, ಇವ್ರ ಪಾಠ ಹೋಗ್ಬೇಡ ಅಂತ ಹೊರಟು ಹೋದ್ರೆ ಮುಗೀತು ಎಂದೂ ಅವಕಾಶ ಇಲ್ಲ ಅವನಿಗೆ. ಅವನವರು ಎಷ್ಟು ವರ್ಷ ಕಾಯಿಸಿದ್ರು ಕೂತ್ರೆ ಆಮೇಲೆ ಮಾತ್ರ ಅವನ ಇನ್ನಿಲ್ಲ ಅನ್ನೋ ವಿದ್ವಾಂಸ ಮಾಡಿ ಕಳಿಸಿದ್ರು. ಬರೇ ಟೆಸ್ಟ್, ಅಪೂರ್ವವಾದ ವಿದ್ಯೆಯನ್ನು ಕಲಿಬೇಕಾಗಿದ್ರೆ ಅವನು ಎಂಥ ಸಿವಿಯರ್ ಟೆಸ್ಟ್ಗೆ ಒಳಪಡಬೇಕು ಅಂತ, ಸುಲಭವಾಗಿ ಹೇಳಬಾರದು ಅಂತ ಅನ್ನುವಂಥ ಒಂದು ಭಾವನೆ ಇತ್ತು ಅವರಿಗೆ. ಇನ್ನೊಂದು ಕಾರಣ ಇತ್ತು. ಎರಡು ವರ್ಷ ಸುಮ್ಮನೆ ಕೂಳ್ತಿದ್ರಲ್ಲ ಆವಾಗ, ಇದು ಎರಡು ವಿಧವಾದಂತ ಬಹಳ ಸ್ವಾರಸ್ಯವಾದ ಪರೀಕ್ಷೆ. ವಿದ್ಯಾರ್ಥಿಯನ್ನು ಅಬ್ಸರ್ವ್ ಮಾಡುತ್ತಿದ್ರು, ಅವನಿಗೆ ನಿಜವಾಗಿ ಇದರ ಅರ್ಹತೆ ಎಷ್ಟಿದೆ ಇದನ್ನು ಕಲಿಯಲಿಕ್ಕೆ ಅನ್ನುವುದನ್ನ ಪರೀಕ್ಷೆ ಮಾಡ್ತಾ ಎರಡು ವರ್ಷ ಅಬ್ಸರ್ವ್ ಮಾಡುತ್ತಿದ್ರು. ಆ ಎರಡು ವರ್ಷದಲ್ಲಿ ವಿದ್ಯಾರ್ಥಿಯು ಗುರುಗಳನ್ನು ಪರೀಕ್ಷೆ ಮಾಡಬಹುದು. ಈ ಗುರುಗಳು ದೂರದಲ್ಲಿ ದೊಡ್ಡ ಮಂದಿ ಅಂತ ಪೇಪರ್ನಲ್ಲಿ ನೋಡಿ ನಾವು ಕೆಲವೊಂದು ದೊಡ್ಡವರು ತಿಳ್ಕೊಂಡಿರ್ತೇವೆ. ಹತ್ರ ಬಂದಾಗ ಗೊತ್ತಾಗುತ್ತೆ ಅವರು, ಓಹೋ ನಾವೇನೋ ಪೇಪರ್ನಲ್ಲಿ ನೋಡಿ ಭಾರಿ ದೊಡ್ಡ ಮಂದಿ ಅಂತ ತಿಳ್ಕೊಂಡಿದ್ದೀವಿ, ಏನು ಸ್ವಾರಸ್ಯ ಇಲ್ಲರಿ ಅಂತೇವೆ ಹತ್ರ ಬಂದು. ಗುರುಗಳು ಶಿಷ್ಯರ ಮುಂದೆ ತಮ್ಮನ್ನ ಎಕ್ಸ್ಪೋಸ್ ಮಾಡಿಕೊಳ್ತಿದ್ರು. ನಮ್ಮ ಜೊತೆಗೆ ಆರು ತಿಂಗಳು ಇರಿ, ಆರು ತಿಂಗಳು ಇದ್ದ ಮೇಲೂ ನಾನು ಗ್ರೇಟ್ ಅಂತ ಅನಿಸಿದ್ರೆ ನನ್ನ ಹತ್ರ ಪಾಠ ಕೇಳಿದ್ರೆ ಇಲ್ಲದ್ರೆ ಹೊರಟು ಹೋಗಿ. ವಿದ್ಯಾರ್ಥಿಗಳ ಕೈಯಲ್ಲಿ ತಮ್ಮನ್ನ ಪರೀಕ್ಷೆಗೆ ಒಡ್ಡುತ್ತಾ ಇದ್ರು ಗುರುಗಳು. ನಾನು ಅನೇಕ ಬಾರಿ ಶಾಲೆಗಳಲ್ಲಿ ನಮ್ಮ ಊರಿನ ಕಾಲೇಜುಗಳಲ್ಲಿ ಹೋದಾಗ ಹೇಳಿದ್ದುಂಟು, ನೀವು ವಿದ್ಯಾರ್ಥಿಗಳನ್ನ ಟೆಸ್ಟ್ ಮಾಡ್ತೀರಿ, ಆದ್ರೆ ವಿದ್ಯಾರ್ಥಿಗಳು ನಿಮ್ಮನ್ನ ಟೆಸ್ಟ್ ಮಾಡಿದ್ರೆ ನಿಮ್ಮಲ್ಲಿ ಎಷ್ಟು ಜನ ಪ್ರೊಫೆಸರ್ಸ್ ಪಾಸ್ ಆಗ್ತೀರಿ? ನನಗೆ ನಂಬಿಕೆ ಇಲ್ಲ ನೀವು ಪಾಸ್ ಆಗ್ತೀರಿ ಅಂತ, ನೀವು ಫೇಲ್ ಆಗ್ತೀರಿ. ಆದ್ರೆ ವಿದ್ಯಾರ್ಥಿಗಳ ಮುಂದೆ ಪರೀಕ್ಷೆ ಕೂಡೋದಿಲ್ಲ, ಅದರಿಂದ ಬಚಾವ್ ಆಗಿದ್ದಾರೆ ಪ್ರೊಫೆಸರ್ಗಳು. ವಿದ್ಯಾರ್ಥಿಗಳು ಪರೀಕ್ಷೆ ಮಾಡಿದ್ರೆ ಎಷ್ಟು ಜನ ಪ್ರೊಫೆಸರ್ಸ್ ಅವರ ಪ್ರಶ್ನೆಗೆ ಉತ್ತರ ಕೊಡುವುದು ಸಾಧ್ಯ? ಸೋಲುವ ಸಾಧ್ಯತೆ ಉಂಟು ಅಂದ. ಯಾವಾಗಲೂ ಪ್ರಶ್ನೆ ಹಾಕುವನ ಮೇಲುಗೈ, ಉತ್ತರ ಕೊಡುವವರು ಯಾವಾಗಲೂ ಸೋಲುವರು. ಆದ್ದರಿಂದ ಹಿಂದೆ ಹಾಗಲ್ಲ, ವಿದ್ಯಾರ್ಥಿ ನನ್ನನ್ನು ಪರೀಕ್ಷೆ ಮಾಡುವ ನೀನು. ಆಮೇಲೆ ಹೋಗುವಾಗ ಹೀಗೆ ಪರೀಕ್ಷೆ ಮಾಡಿ ಈ ಗುರುಗಳು ಆಗಬಹುದು ಅಂತ ಶಿಷ್ಯನಿಗೆ ಅನಿಸಿದ್ರೆ, ಈ ಶಿಷ್ಯ ಆಗಬಹುದು ಅಂತ ಗುರುಗಳಿಗೆ ಅನಿಸಿದ್ರೆ ಪಾಠ ಕಲಿಸಿದ್ರು. ಪಾಠ ಕಲಿಸಿ ಅವನು ಗುರುಕುಲದಿಂದ ಮರಳಿ ಹೋಗುವಾಗ ಕನ್ವೊಕೇಷನಲ್ ಅಡ್ರೆಸ್, ಆವಾಗ ಹೇಳ್ತಿದ್ರು, ಯಾನ್ಯಸ್ಮಾಕ ಸುಚರಿತಾ ನಿತಾನಿ ತ್ವಯೋಪಾಸ್ಯಾ ನಿನೋ ಇತರಾಣಿ. ಗುರುಕುಲದಿಂದ ಹೋಗುವಾಗ ಉಪಾಧ್ಯಾಯರು ಹೇಳುವಂತ ಮಾತಿದ್ರು, ನಾವು ಏನನ್ನಾದ್ರೂ ಈ ನಿನಗೆ ಶಿಕ್ಷಣ ಕೊಡುವಾಗ ಒಳ್ಳೆಯದನ್ನ ನಮ್ಮಲ್ಲಿ ನೀನು ನೋಡಿದ್ದರೆ, ನಮ್ಮಲ್ಲಿ ಒಳ್ಳೆಯತನವನ್ನು ನೀನು ಗುರುತಿಸಿದ್ದರೆ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ. ನಾವು ಮನುಷ್ಯರು,
ನಮ್ಮಲ್ಲೂ ಕೊರತೆಗಳಿರಬಹುದು, ನಮ್ಮಲ್ಲೂ ದೌರ್ಬಲ್ಯಗಳಿರಬಹುದು. ನಮ್ಮಲ್ಲಿ ಏನಾದರೂ ದೌರ್ಬಲ್ಯಗಳಿದ್ದರೆ ಅದನ್ನು ನೀನು ಗುರುತಿಸಿದ್ದರೆ ಅದನ್ನು ಇಲ್ಲೇ ಬಿಟ್ಟು ಹೋಗು. ಗುರುಕುಲದಲ್ಲಿ ಮನೆ ಹೋಗಿ ನಮ್ಮ ಮೇಷ್ಟರು ಮಾಡ್ತಿದ್ರು ಅಂತ ಅದನ್ನು ಅನುಸರಿಸಬೇಡ. ನಮ್ಮಲ್ಲಿ ಒಳ್ಳೆಯತನ ಏನಾದರೂ ಕಂಡಿದ್ರೆ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಅಂತ ಕನ್ಫೆಸ್ ಮಾಡ್ತಿದ್ರು ಉಪಾಧ್ಯಾಯರುಗಳು. ವಿದ್ಯಾರ್ಥಿಗಳ ಹತ್ರ ಉಪಾಧ್ಯಾಯರು ಕನ್ಫೆಸ್ ಮಾಡಿಕೊಳ್ತಿದ್ರು, ನಮ್ಮಲ್ಲಿ ಇರತಕ್ಕ ದೌರ್ಬಲ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಡಿ, ನಮ್ಮಲ್ಲೂ ದೌರ್ಬಲ್ಯ ಇದೆ, ನಮ್ಮಲ್ಲಿ ಏನಾದರೂ ಒಳ್ಳೆಯತನ ಕಂಡಿದ್ರೆ ಅದನ್ನು ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಕಲಿಸಿಕೊಡ್ತೀವಿ. ಇಂಥ ಮಹಾಸಭ್ಯತೆಯಿಂದ ಬೆಳೆದು ಬಂದ ಸಮಾಜ. ಶಿಕ್ಷಣದ ಸಬ್ಜೆಕ್ಟ್ ಯಾವುದು ಅನ್ನೋ ಅಲ್ಲಿಗೆ ಬರೋಣ. ನಾಲ್ಕು ವೇದಗಳನ್ನ ಕಲಿಸ್ತಿದ್ರು, ನಾಲ್ಕು ವೇದಗಳ ಜೊತೆಗೆ ವೇದಾಂಗಗಳನ್ನ ಕಲಿಸ್ತಿದ್ರು. ವೇದ ಅರ್ಥ ಆಗಬೇಕಾಗಿದ್ರೆ ವೇದಾಂಗಗಳು ಬೇಕು. ಅದು ನಾಲ್ಕು ವೇದಗಳು ಅಂದಾಗ ವೇದಾಂಗ ಸಹಿತವಾದ ನಾಲ್ಕು ವೇದಗಳು. ಈ ವೇದಾಂಗಗಳು ಆರು ಯಾವುದು? ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ ಮತ್ತು ಛಂದಸ್ಸು. ಇವು ಆರು ವೇದಾಂಗಗಳನ್ನು ಕಲಿಸ್ತಿದ್ರು. ಶಿಕ್ಷಾ ಅಂತಂದ್ರೆ ನಮ್ಮಲ್ಲಿ ಫೊನೆಟಿಕ್ಸ್ ಅಂತ ಹೇಳ್ತೇವೆ, ಯಾವ ಶಬ್ದವನ್ನ ಹೇಗೆ ಉಚ್ಚಾರ ಮಾಡಬೇಕು ಅಂತ. ಇದನ್ನು ಒಂದನ್ನು ಬಿಟ್ಟು ನಾವು ಈ ಒಂದು ಸಬ್ಜೆಕ್ಟ್ ಅನ್ನು ಈಗ ನಮ್ಮ ದೇಶದಲ್ಲಿ ಎಲ್ಲಿಯೂ ಯಾರೂ ಕಲಿಸ್ತಾ ಇಲ್ಲ. ವಿದೇಶಗಳಲ್ಲಿ ಇಂಗ್ಲಿಷ್ ಭಾಷೆಗೆ ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಮಕ್ಕಳಿಗೆ ಕ್ಯಾಸೆಟ್ ಮಾಡಿ ಫೊನೆಟಿಕ್ಸ್ನ ಕಲಿಸ್ತಾರೆ. ಆದ್ರೆ ನಮ್ಮಲ್ಲಿ ಫೊನೆಟಿಕ್ಸ್ ಅಥವಾ ಶಿಕ್ಷಾಶಾಸ್ತ್ರವನ್ನ ಕಲಿಸುವಂತಹ ರೂಢಿಯೇ ತಪ್ಪಿ ಹೋಗಿದೆ. ಹಾಗಾಗಿ ನಾವು ಮಾತಾಡಿದ್ದೇ ಭಾಷೆ, ಮಾಡಿದ್ದೇ ಪ್ರೊನೌನ್ಸಿಯೇಷನ್, ಬಹಳ ತಪ್ಪಾಗಿ ಮಾತಾಡ್ತೇವೆ ನಾವು. ಆದರೆ ಅದು ಯಾರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಭಾಷಾಶುದ್ಧಿಯ ಬಗ್ಗೆ. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ನಮ್ಮಲ್ಲಿ ಇವತ್ತು ಫಲ ಅನ್ನುವ ಉಚ್ಚಾರವೇ ಮರೆತು ಹೋಗಿದೆ ಮಕ್ಕಳಿಗೆ. ಅವರು ಫಲ ಅಂತ ಹೇಳ್ತಾರೆ, ಯಾಕೆಂದ್ರೆ ಎಫ್ ಓದಿದ್ದು ನೆನಪು ಅವರಿಗೆ, ಕನ್ನಡದ ಫ ಮರೆತು ಹೋಗಿದೆ, ಇಂಗ್ಲಿಷ್ನ ಎಫ್ ಮಾತ್ರ ಉಳಿದಿದೆ. ಫಲಕಾಣಿಕೆಗಳು ಬಂದರೆ ಫಲಕಾಣಿಕೆ, ದೇವರಿಗೆ ಫಲವಸ್ತು. ಏನು ಫಲವಸ್ತು? ಫಲ ಅನ್ನುವ ಈ ಪ್ರೊನೌನ್ಸಿಯೇಷನ್ನೇ ಮರೆತು ಹೋಗಿದೆ. ಇಂಥದ್ದು ನಮ್ಮ ಭಾಷೆ ಹೊಲಗೆಟ್ಟು ಹೋಗಿದೆ. ಬರೇ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್, ಆ ಕಡೆಯಿಂದ ಇಂಗ್ಲಿಷನ್ನು ಸ್ವಚ್ಛವಾಗಿ ಹೇಳೋದಿಲ್ಲ ನಾವು, ಈ ಕಡೆಯಿಂದ ನಮ್ಮ ಭಾಷೆಯನ್ನು ಸ್ವಚ್ಛವಾಗಿ ಹೇಳೋದಿಲ್ಲ ನಾವು, ಎರಡನ್ನು ಕೆಟ್ಟದಾಗಿ ಉಚ್ಚಾರ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಶಿಕ್ಷಾಶಾಸ್ತ್ರವನ್ನು ಕಲಿಸದೇ ಇರುವಂಥದ್ದು. ಶಿಕ್ಷಾಶಾಸ್ತ್ರ ಕಲಿಸಿದ್ದರೆ ನಮಗೆ ಬಹಳ ಸುಲಭವಾಗ್ತಿತ್ತು ಮಾತಾಡಲಿಕ್ಕೆ. ಶಿಕ್ಷಾಶಾಸ್ತ್ರದಿಂದ ಯಾವ ಅಕ್ಷರವನ್ನು ಉಚ್ಚಾರ ಮಾಡಬೇಕಾದ್ರೆ ಹೇಗೆ ಪ್ರೆಷರ್ ಕೊಡಬೇಕು ಅನ್ನುವಂಥದ್ದು ಅಷ್ಟೇ. ಇವಾಗ ಎಲ್ಲಿ ಪ್ರೆಷರ್ ಕೊಡಬೇಕು ಅನ್ನುವಂಥದ್ದು, ಕೆಲವು ಕೆಲವು ಶಬ್ದಗಳನ್ನು ಕೆಲವು ಕೆಲವು ಸ್ಥಾನಗಳಲ್ಲಿ ಹೇಳಲಿಕ್ಕೆ ಬರುತ್ತೆ, ಎಲ್ಲ ಕಡೆ ಹೇಳಲಿಕ್ಕೆ ಬರುತ್ತೆ. ಈಗ ಕ ಅಂತ ಉಚ್ಚಾರ ಮಾಡಬೇಕಾಗಿದ್ದರೆ ಕುತ್ತಿಗೆಯಲ್ಲಿ ಪ್ರೆಷರ್ ಕೊಡಬೇಕು, ನೀವು ಇಲ್ಲಿ ಮುಟ್ಟಿದ್ರೆ ಗೊತ್ತಾಗತ್ತೆ ಇಲ್ಲಿ ಒಳಗಿಂದ ಸೌಂಡ್ ಕ ಅನ್ನೋದು, ಓ ಇಲ್ಲಿ ಪ್ರೊನೌನ್ಸ್ ಆಗುವಂಥದ್ದು. ಹಾಗೆಯೇ ನೀವು ಪ ಅನ್ನೋದಕ್ಕೆ ಇಲ್ಲಿ ಪ್ರೆಷರ್ ಕೊಟ್ಟರೆ ಬರೋದಿಲ್ಲ, ಪಾಕ್ಕೆ ತುಟಿಯಲ್ಲಿ ಪ್ರೆಷರ್ ಕೊಡಬೇಕು. ಈ ನಮ್ಮ ದೇಹದಲ್ಲಿ ಯಾವ ಯಾವ ಭಾಗಕ್ಕೆ ಪ್ರೆಷರ್ ಕೊಟ್ಟರೆ ಯಾವ ಅಕ್ಷರ ಹೇಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರ್ತದೆ, ಎಷ್ಟು ಪ್ರೆಷರ್ ಕೊಡಬೇಕು ಅನ್ನುವಂಥದ್ದನ್ನು ಕಲಿಸಿಕೊಡ್ತಕ್ಕಂಥ ಫೊನೆಟಿಕ್ಸು ಬಹಳ ಸುಂದರವಾಗಿರತಕ್ಕಂಥ ಒಂದು ಪದ್ಧತಿ. ಅದನ್ನು ಹಿಂದೆ ಅದನ್ನು ಕಲಿಸದೆ ಭಾಷೆಯನ್ನು ಉಚ್ಚಾರ ಮಾಡುವಂತಹ ವಿಧಾನವನ್ನೇ ಮುಂದುವರಿಸ್ತಿರ್ಲಿಲ್ಲ. ಮೊದಲು ಕಲಿಸುವಂತಹದ್ದು ಶಿಕ್ಷಾ ಅಂದ್ರೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ಕಲಿಸ್ತಿದ್ದೆವು. ಇದು ಮೊದಲನೇ ಸಬ್ಜೆಕ್ಟ್. ಆಮೇಲೆ ವ್ಯಾಕರಣ ಎರಡನೇ ಸಬ್ಜೆಕ್ಟ್. ವ್ಯಾಕರಣ ಅಂದ್ರೆ ಒಂದು ಶಬ್ದದ ನಿಜವಾದ ರೂಪ ಹೇಗೆ ಮತ್ತು ಯಾಕೆ, ಕರೆಕ್ಟ್ ಫಾರ್ಮ್ ಯಾಕೆ ಅನ್ನುವಂಥದ್ದು. ನಮ್ಮಲ್ಲಿ ಕೆಲವು ಲಕ್ಷಾಂತರ ಅಂತ ಶಬ್ದ ಇದೆ, ಹಾಗೆ ಕೆಲವರು ಕೋಟ್ಯಾಂತರ ಅಂತ ಹೇಳೋದು, ಯಾಕೆಂದ್ರೆ ಅಲ್ಲಿ ದೀರ್ಘ ಉಂಟು ಇಲ್ಲಿ ದೀರ್ಘ ಅಂತ. ಲಕ್ಷ ಪ್ಲಸ್ ಅಂತರ, ಆ ಎರಡು ಅಕಾರಗಳು ಸೇರಿದಾಗ ಆ ಆಯಿತು, ಲಕ್ಷಾಂತರ ಆಯಿತು, ಕೋಟ್ಯಾಂತರ ಆಗುವುದು. ಹಾಗೆ ಕೋಟಿ ಪ್ಲಸ್ ಅಂತರ, ಇಲ್ಲಿ ಈ ಮತ್ತು ಆ ಸೇರಿದಾಗ ಯಾ ಆಗ್ತದೆ, ಕೋಟ್ಯಂತರ ಆಗ್ತದೆ, ಕೋಟ್ಯಾಂತರ ಆಗುವುದಿಲ್ಲ. ಆದರೆ ಯಾರು ಹೇಳಬೇಕು? ನಾವೇ ಗ್ರಾಮೇರಿ, ನಾವು ಮಾಡಿದ್ದೇ ಶಬ್ದ, ನಾವು ಉಚ್ಚಾರ ಮಾಡಿದ್ದೇ ಭಾಷೆ, ಯಾವುದು ಸರಿ ಯಾವ್ದು ತಪ್ಪು ಅಂತ ಯಾಕೆ ಹೇಳಬೇಕು? ಹಾಗೆ ಇದನ್ನ ಯಾವ ಶಬ್ದ ಸಂಧಿ ಆದಾಗ ಹೇಗೆ ರೂಪ ಆಗುತ್ತೆ, ಅದನ್ನು ಹೇಗೆ ಆ ಶಬ್ದದ ನಿಷ್ಪತ್ತಿ ಆಗುತ್ತದೆ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಗ್ರಾಮರ್ ಹೇಳಿಕೊಡ್ತಿದ್ರು. ಅದು ವ್ಯಾಕರಣ ಎರಡನೇ ಸಬ್ಜೆಕ್ಟ್. ಮೂರನೇದ್ದು ನಿರುಕ್ತ. ನಿರುಕ್ತ ಅಂದ್ರೆ ಆ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ಏನು, ಆ ಶಬ್ದದ ಅರ್ಥ ಏನು, ಆ ಶಬ್ದ ಆ ಅರ್ಥದಲ್ಲಿ ಯಾಕೆ ಬಂತು ಅನ್ನೋದನ್ನ. ಇವಾಗ ಇದು ಗೊತ್ತಿದ್ರೆ ನಮಗೆ ಅನೇಕ ವಿಷಯಗಳಲ್ಲಿ ನಮ್ಮ ಭಾಷೆಯಲ್ಲೇ ನಮಗೆ ನಿರುಕ್ತ ಗೊತ್ತಿಲ್ಲ. ಯಾವ ನಾವು ಆಡುವ ಮಾತು ತುಳುವೋ ಕನ್ನಡವೋ ಕೊಂಕಣಿಯೋ ಯಾವುದೇ ಇರಲಿ, ಇದಕ್ಕೆ ಒಂದು ನಿರ್ವಚನ ಇದೆ ಅಂತ ನಮಗೆ ಗೊತ್ತಿಲ್ಲ, ಅಥವಾ ಅದು ಹೇಗೆ ಬಂತು ಅಂತ ಮೂಲ ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ. ಇವಾಗ ದಿಂಬು ಅಂತ ಶಬ್ದ ಹೇಳ್ತೇವೆ ನಾವು. ದಿಂಬು ಅಂದ್ರೆ ತಿಲ್ಲೋ, ತಿಲ್ಲೋ ಅಂದ್ರೆ ದಿಂಬು, ದಿಂಬು ಅಂದ್ರೆ ಬಿಲ್ಲೋ ಇಲ್ಲ. ದಿಂಬು ಅಂತ ಅನ್ನೋದು ನಾವು ಕೂತುಕೊಳ್ತಕ್ಕಂಥ ಹೊರಗುವಂತಹ ಪಿಲ್ಲೋಗೆ ಯಾಕೆ ಹೆಸರು? ನಿಜವಾಗಿ ಅದು ಕನ್ನಡ ಶಬ್ದ ಅಲ್ಲ, ಅದು ತಪ್ಪು ಶಬ್ದ, ಅಜ್ಞಾನದಿಂದ ಬಂದದ್ದು. ಮೊದಲು ಹೇಗೆ ಬಂತು? ತಲೆಗೆ ಇಂಬು ಅಂತ. ತಲೆಗೆ ಇಂಬು ಅಂದ್ರೆ ಆಸರೆ, ತಲೆಗೆ ಒತ್ತು ಕೊಟ್ಟ ಆಸರೆ. ತಲೆಗೆ ಇಂಬು, ತಲೆಗಿಂಬು, ತ
ತಲೆ ಗಿಂಬು ಹೋಗಿ ಯಾರೋ ಸೀತಾದವರು ಗಾ ಹೋಗಿ ದಾ ಹೇಳಿದ್ರು, ಅದು ತಲೆ ದಿಂಬು ಆಯ್ತು, ತಲೆ ಹೋದವರಿಗೆ ದಿಂಬು ಮಾತ್ರ ಉಳಿಯಿತು. ಇಷ್ಟು ಯೋಚನೆ ಅಂದ್ರೆ ಭಾಷೆಯಲ್ಲಿ ಶಬ್ದ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಯೋಚನೆ ಮಾಡಿದರೆ ದಿಂಬು ಅನ್ನೋ ಶಬ್ದವೇ ಇಲ್ಲ, ಇಂಬು ಅನ್ನೋ ಶಬ್ದ ಇದ್ದದ್ದು. ತಲೆಗೆ ಇಂಬು, ತಲೆಗಿಂಬು, ತಲೆಗಿಂಬು ಹೋಗಿ ತಲೆ ದಿಂಬಾಯಿತು ಗೊತ್ತಿಲ್ಲದೆ. ಅದು ಎಟಿಮಾಲಜಿ ಮರೆತಾಗ ತಲೆಗಿಂಬು ಅನ್ನೋದು ತಲೆ ದಿಂಬಾಯಿತು, ತಲೆ ದಿಂಬು ಹೋಗಿ ಬರೇ ದಿಂಬು ಉಳಿಯಿತು. ಈ ಎಟಿಮಾಲಜಿ ತಿಳಿದಾಗ ನಮಗೆ ದಿಂಬು ಅನ್ನೋದು ತಪ್ಪು, ತಲೆಗಿಂಬು ಅಂತ ಹೇಳಬೇಕು, ಬರೇ ದಿಂಬು ಅನ್ನೋದು ಇಲ್ಲೇ ಇಲ್ಲ. ಯಾವ ದಿಂಬು, ಏನು ದಿಂಬು, ಯಾರಿಗೊತ್ತು? ಆದರೆ ಈ ಒಂದು ಹೊಸ ಶಬ್ದವನ್ನು ನಾವು ಕನ್ನಡ ಭಾಷೆಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ, ನಮ್ಮ ಇಗ್ನೋರೆನ್ಸ್ನಿಂದಲೇ ಇರಬಹುದು. ಶಬ್ದಗಳ ಸೃಷ್ಟಿಯಾಗುವುದು ಅಜ್ಞಾನದಿಂದ, ಜ್ಞಾನದಿಂದ ಅಲ್ಲ. ಹಾಗಾಗಿ ಒಂದು ಹೊಸ ಶಬ್ದವನ್ನು ನಾವು ಕನ್ನಡ ಭಾಷೆಗೆ ಕೊಟ್ಟಿದ್ದೇವೆ ಅಂತ ಬೆನ್ನು ತಟ್ಟಿಕೊಳ್ಳಬಹುದು. ಈ ಇದನ್ನ ಪ್ರಾಚೀನರು ಪ್ರತಿಯೊಂದು ಶಬ್ದ ಹೇಗೆ ಹುಟ್ಟಿತು, ನಿಮಗೆ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ವೇದದಲ್ಲಿ ಮೊದಲನೇ ಮಂತ್ರ, ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನದಾತಮಂ ಅಂತ ಮಂತ್ರ ಇದೆ. ಇದರಲ್ಲಿ ಅಗ್ನಿ ಅಂತ ಶಬ್ದ ಇದೆ. ಅಗ್ನಿ ಅಂದ್ರೆ ಏನು? ಅಗ್ನಿ ಅಂದ್ರೆ ಫೈರ್, ಬೆಂಕಿ. ಅಗ್ನಿ ಅಂದ್ರೆ ಬೆಂಕಿ ಅಲ್ಲ, ಫೈರ್ ಅಲ್ಲ. ಅಗ್ನಿ ಅನ್ನೋದರ ಎಟಿಮಾಲಜಿ ಏನು, ಈ ಶಬ್ದದ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳದೆ ವೇದ ಅರ್ಥ ಆಗುವುದೇ ಇಲ್ಲ. ಅಗ್ನಿ ಅಂದ್ರೆ ಬೆಂಕಿ ಅಂತ ತಿಳ್ಕೊಂಡ್ರೆ ಏನೂ ಅಲ್ಲ. ಇವಾಗ ನಮ್ಮಲ್ಲಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗುವುದು, ಹಿಂದೆ ಸ್ನೇಹ ಎಲ್ಲವೂ ಅಗ್ನಿ ಸಾಕ್ಷಿ ಅಂತ. ಸಾಕ್ಷಿ ಆಗಬೇಕಾಗಿದ್ರೆ ಅದರಲ್ಲಿ ಒಂದು ಚೈತನ್ಯ ಇರಬೇಕು. ಜಡವಾದದ್ದು ಸಾಕ್ಷಿ ಹಾಕಲಿಕ್ಕೆ ಬರುವುದಿಲ್ಲ. ಬೆಂಕಿ ಅನ್ನೋದು ಅಥವಾ ಇಂಗ್ಲಿಷ್ನಲ್ಲಿ ಫೈರ್ ಅನ್ನೋದು ಜಡವಾಗಿರತಕ್ಕಂಥ ಒಂದು ಭೂತದ್ರವ್ಯ. ಈ ಅಗ್ನಿ ಅನ್ನೋ ಶಬ್ದದಲ್ಲಿ ಅದಕ್ಕಿಂತ ಆಚೆಗೆ ಇರತಕ್ಕ ಯಾವುದೋ ಒಂದು ಚೈತನ್ಯದ ಅನುಸಂಧಾನ ಇದೆ. ಏನು ಅಗ್ನಿ ಶಬ್ದದ ಅರ್ಥ ಅಂದ್ರೆ, ಅಗ ಪ್ಲಸ್ ನೀ, ಇದು ಎರಡು ಸೇರಿ ಅಗ್ನಿ ಶಬ್ದ ಆಯಿತು. ಅಗ ಅಂದ್ರೆ ನ ಗಚ್ಚತಿ, ಅಂಗ ನೀ, ಅಗ ನೀ, ಈ ಎರಡು ಶಬ್ದಗಳು ಸೇರಿ ಅಗ್ನಿಯಾಗಿದೆ. ಅಗ ಅಂದ್ರೆ ಆ ಗ ಅಂದ್ರೆ ಗಮನ, ಚಲಿಸುವಂಥದ್ದು. ಅಗ ಅಂದ್ರೆ ಚಲಿಸಲಾರದ ವಸ್ತು, ನೀ ಅಂದ್ರೆ ನಯನ, ಚಲನೆ. ಯಾವುದು ಸ್ವತಃ ಚಲಿಸಲಾರದೋ, ಯಾವುದನ್ನು ನಾವು ಇಂಗ್ಲಿಷ್ನಲ್ಲಿ ಇನರ್ಟ್ ಅಂತ ಹೇಳ್ತೇವಲ್ಲ, ಅದಕ್ಕೆ ನೀ ಅಂದ್ರೆ ಚಲನೆ ಕೊಡತಕ್ಕಂಥ ವಸ್ತು. ಸ್ವತಃ ಚಲಿಸಲಾರದ ವಸ್ತುವಿಗೆ ಚಲನೆ ಕೊಡತಕ್ಕಂಥ ಶಕ್ತಿ ಅಂತ ಅರ್ಥ ಅಗ್ನಿ ಅಂದ್ರೆ. ಇದನ್ನು ಯಾವ ಅರ್ಥದಲ್ಲಿ ಬಳಸಿದರವರು, ಇಡೀ ವಿಶ್ವ ಸ್ವತಃ ಚಲಿಸಲಾರದ ಒಂದು ಜಡದ್ರವ್ಯ, ಇದಕ್ಕೆ ನಿರಂತರವಾದ ಚಲನೆ, ಇದು ಪ್ರತಿ ಕ್ಷಣವೂ ಚಲಿಸ್ತಾ ಇದೆ. ಈ ಸ್ವತಃ ಚಲಿಸಲಾರದ ವಿಶ್ವಕ್ಕೆ ನಿರಂತರ ಚಲನೆ ಕೊಟ್ಟ ಮೂಲ ಶಕ್ತಿ ಯಾವುದೋ ಅದನ್ನ ಅಗ್ನಿ ಅಂತ ಕರೆದರು ಪ್ರಾಚೀನ. ಆಮೇಲೆ ನಾವು ನಮ್ಮ ಒಲೆಯಲ್ಲಿ ಉರಿಯುವ ಬೆಂಕಿಗೂ ಅಗ್ನಿ ಅಂತ ಕೊಟ್ಟೆ, ಹೆಸರು ಕೊಟ್ಟೆವು. ಯಾಕೆ ಅಂದ್ರೆ ಅದು ಚಲನೆ ಇಲ್ಲದಕ್ಕೆ ಚಲನೆ ಕೊಡುತ್ತೆ. ನಾವು ಒಲೆಯ ಮೇಲೆ ನೀರಿಟ್ಟರೆ ಚಲಿಸೋದಿಲ್ಲ, ಅಡಿಯಲ್ಲಿ ಬೆಂಕಿ ಹಚ್ಚಿದ ತಕ್ಷಣ ಕೊತ ಕೊತ ಚಲನೆ ಪ್ರಾರಂಭ ಆಗುತ್ತೆ ಅದರಲ್ಲಿ. ಆದ್ರಿಂದ ಚಲಿಸಲಾರದ ವಸ್ತುವಿಗೆ ಟೆಂಪರೇಚರ್ನಿಂದ ಚಲನೆ ಪ್ರಾರಂಭವಾಗುತ್ತೆ. ಈ ದೇಹ ಚಲನೆ ಇಲ್ಲದ ಶವವಾಗುತ್ತೆ ಟೆಂಪರೇಚರ್ ಇಲ್ಲದೆ ಇದ್ದಾಗ. ಒಳಗಿನಿಂದ ಪ್ರಾಣಾಗ್ನಿ ಇದ್ದಾಗ ಕೈಕಾಲ ಆಡುತ್ತೆ. ಅದರಿಂದ ಚಲಿಸದ ವಸ್ತುವಿಗೆ ಚಲನೆ ಕೊಡತಕ್ಕ ಶಕ್ತಿಯನ್ನು ಅಗ್ನಿ ಅಂತ ಕರೆದರು. ಆ ಇಡೀ ವಿಶ್ವಕ್ಕೆ ಚಲನೆ ಕೊಡತಕ್ಕ ಶಕ್ತಿಯನ್ನು ಅವರು ನಿಜವಾಗಿ ಅಗ್ನಿ ಅಂತ ಕರೆದದ್ದು. ಇದು ಎಟಿಮಾಲಜಿ. ಅಗ್ನಿ ಅಂದ್ರೆ ಬರೇ ಫೈರ್ ಅಲ್ಲ, ಅಥವಾ ಅಗ್ನಿ ಅಂದ್ರೆ ಬರೇ ಬೆಂಕಿ ಅಲ್ಲ, ಅದರ ಹಿಂದೆ ಇಷ್ಟು ಅರ್ಥ ಇದೆ. ಇದನ್ನ ಕಲಿಸಿಕೊಡ್ತಿದ್ರು ಮೊದಲು. ಭಾಷೆಯ ಎಟಿಮಾಲಜಿ, ಭಾಷೆಯ ಗ್ರಾಮರು ಮತ್ತು ಫೊನೆಟಿಕ್ಸ್, ಇದು ಮೂರನ್ನ ಕಲಿಸಿದ ಮೇಲೆ ಆ ಭಾಷೆಯಲ್ಲಿ ಓದಿದ್ರೆ ಆಗುವ ಆನಂದವೇ ಬೇರೆ. ಆಮೇಲೆ ಛಂದಸ್ಸು, ಮೀಟರು, ಅಂದ್ರೆ ಗದ್ಯವೋ ಪದ್ಯವೋ ಅನ್ನುವುದನ್ನ ತಿಳ್ಕೊಳ್ಳುವುದಕ್ಕೋಸ್ಕರ, ಪದ್ಯ ಅಂತಾದ್ರೆ ಹೇಗೆ ಇರಬೇಕು, ಗದ್ಯ ಅಂತಾದ್ರೆ ಹೇಗಿರಬೇಕು, ಪದ್ಯದ ಲಕ್ಷಣ ಏನು, ಒಂದು ಪ್ರೋಸ್ ಅಥವಾ ವರ್ಸ್ ಅನ್ನೋದನ್ನ ನಾವು ನಿರ್ಣಯ ಮಾಡಬೇಕಾದ್ರೆ, ಆ ವರ್ಸ್ ಅಂತಂದ್ರೆ ಪದ್ಯ ಅಂತಂದ್ರೆ ಎಷ್ಟು ವಿಧವಾದ ಪದ್ಯಗಳನ್ನ ಕಂಪೋಸ್ ಮಾಡ್ಲಿಕ್ಕೆ ಬರುತ್ತೆ, ಈ ಛಂದಸ್ಶಾಸ್ತ್ರವನ್ನು ಕಲಿಸಿಕೊಡ್ತಿದ್ರು. ಸಂಸ್ಕೃತದಲ್ಲಿ ಪ್ರಧಾನವಾಗಿ ವೇದದಲ್ಲಿ ಏಳು ಛಂದಸ್ಸುಗಳಿವೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ. ಅಂದ್ರೆ ಇವು ನಾಲ್ಕು ಅಕ್ಷರಗಳು ಹೆಚ್ಚಾಗ್ತಾ, ಒಂದು ಪಾದಕ್ಕೆ ಒಂದು ಅಕ್ಷರ ಜಾಸ್ತಿ ಆದರೆ ಒಂದು ಶ್ಲೋಕದಲ್ಲಿ ನಾಲ್ಕು ಅಕ್ಷರ ಜಾಸ್ತಿ ಆಗ್ತಾ ಹೋಗುತ್ತೆ. 24 ಅಕ್ಷರದಿಂದ ಅತ್ಯಂತ ಸಣ್ಣ ಮೀಟರ್ ಅಂದ್ರೆ ಗಾಯತ್ರಿ 24 ಅಕ್ಷರ, ಅದರಿಂದ ಬೆಳೀತಾ ಬೆಳೀತಾ 48 ಅಕ್ಷರದ ತನಕ ಇದನ್ನು ಬೆಳಕೊಂಡು ಹೋಗುತ್ತೆ. ಅದಕ್ಕಿಂತ ಹೆಚ್ಚಿನ ಛಂದಸ್ಸುಗಳಿವೆ, ಅವನ ಮಹಾಛಂದಸ್ಸುಗಳು ಅಂತ ಹೇಳ್ತಾರೆ. ಅದನ್ನು ಬಿಟ್ಟುಬಿಡೋಣ. 24 ನಾಲ್ಕನಾಲ್ಕೇ ಅಕ್ಷರ ಜಾಸ್ತಿ ಮಾಡ್ತಾ ಹೋದ್ರೆ 24, 28, 32, 36, 40, 44, 48 ಏಳು ಛಂದಸ್ಸುಗಳಾಗ್ತವೆ. ಈ ಏಳು ಛಂದಸ್ಸುಗಳನ್ನ ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ ಹೆಸರು ಕೊಟ್ಟರು. ಈ ಏಳು ಛಂದಸ್ಸುಗಳನ್ನ ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ, ಛಂದಸ್ಸುಗಳು ಇರುವುದು ಯಾವಾಗಲೂ ಗಾನಕ್ಕೋಸ್ಕರ. ಗಾನದಲ್ಲಿಯೂ ಸಪ್ತಸ್ವರಗಳು ಇರುವುದು. ಈ ಏಳು ಅನ್ನೋದು ಸಂಗೀತದಲ್ಲಿಯೂ ಸಪ್ತಸ್ವರಗಳು ಇರುವುದು. ಷಡ್ಜ, ಋಷಭ, ಗಾಂಧಾರ, ಮಧ್ಯಮ,
ಪಂಚಮ ದೈವತ ನಿಷಾದ. ಈ ಏಳು ಸ್ವರಗಳ ಮೂಲ ಸ್ಥಾಯಿ ಶ್ರುತಿಯಲ್ಲಿ ಏಳು ಛಂದಸ್ಸುಗಳನ್ನು ಹಾಡಬೇಕು. ಅದನ್ನ ಛಂದಸ್ಸು ಯಾವುದಂತ ಗೊತ್ತಿಲ್ಲದೆ ಇದ್ರೆ ಯಾವ ಶ್ರುತಿಯಲ್ಲಿ ಹಾಡಬೇಕು ಅಂತಲೇ ಗೊತ್ತಿರೋದಿಲ್ಲ. ಈಗ ವೇದ ಹೇಳುವವರು ಬಹಳ ಮಂದಿ ಹೇಳಿದ ಹಾಗೆ ಆಗುತ್ತೆ, ಯಾವ ಶ್ರುತಿ ಇರೋದಿಲ್ಲ. ಅಪಶ್ರುತಿಯಲ್ಲಿ ವೇದವನ್ನು ಹೇಳುವಂತಹದ್ದು ಬಹಳ ಕಡೆ ಕೇಳಿದ್ದೆಲ್ಲ. ಅದರ ಬಗ್ಗೆ ಶ್ರುತಿ ಜ್ಞಾನ ಇಲ್ಲದೆ ವೇದವನ್ನು ಹಾಡತಕ್ಕಂತಹ ಒಂದು ದುರಂತ ಬರುತ್ತೆ. ಅದಕ್ಕೋಸ್ಕರ ಛಂದಶಾಸ್ತ್ರ, ಛಂದಶಾಸ್ತ್ರದಲ್ಲಿ ಸಂಗೀತ ಸೇರಿಕೊಂಡಿದೆ. ಸಂಗೀತ ಜ್ಞಾನ ಇಲ್ಲದೆ, ಸಪ್ತಸ್ವರ ಜ್ಞಾನ ಇಲ್ಲದೆ, ಶ್ರುತಿ ಜ್ಞಾನ ಇಲ್ಲದೆ ಛಂದಸ್ಸನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇದು ಆಯಿತು. ಇದು ನಾಲ್ಕಾಯತಲ್ಲಿಗೆ ಭಾಷೆಗೆ ಸಂಬಂಧಪಟ್ಟು. ಇನ್ನು ಎರಡು ಸಬ್ಜೆಕ್ಟು, ಕಲ್ಪ ಮತ್ತು ಜ್ಯೋತಿಷ. ಜ್ಯೋತಿಷ ಅನ್ನುವುದು ಕಾಲವನ್ನು ನಿರ್ಣಯ ಮಾಡುವುದಕ್ಕೋಸ್ಕರ. ಸೂರ್ಯೋದಯದಿಂದ ಸೂರ್ಯಚಂದ್ರರ ಗತಿಯನ್ನು ಸ್ಫುಟ ಮಾಡಿ ಅದರ ಅಂತರದಿಂದ ಇವತ್ತು ಯಾವ ತಿಥಿ, ನಾಳೆ ಯಾವ ತಿಥಿ ಅನ್ನುವುದನ್ನು ನಿರ್ಣಯ ಮಾಡೋದಕ್ಕೋಸ್ಕರ ಜ್ಯೋತಿಷ ಅನ್ನೋದು. ಜ್ಯೋತಿಷವು ಎರಡು ಮುಖವಾಗಿ ಬೆಳೆಯಿತು, ಎಸ್ಟ್ರಾನಮಿ, ಎಸ್ಟ್ರಾಲಜಿ, ಮತ್ತೆ ಕಲ್ಪ. ಕಲ್ಪ ಅಂದರೆ ರಿಚುವಲ್ಸ್, ಯಾವ ಯಾವ ಕರ್ಮವನ್ನು ಯಾವ ಯಾವ ರೀತಿ ಮಾಡಬೇಕು ಅನ್ನುವ ವಿಧಾನವನ್ನು ಹೇಳತಕ್ಕಂಥ ಗ್ರಂಥ. ಅದಕ್ಕೆ ಮತ್ತೆ ರಿಚುವಲ್ಸ್ನಲ್ಲಿ ಮತ್ತೆ ಶ್ರೌತ ಸೂತ್ರಗಳು, ಗೃಹ್ಯ ಸೂತ್ರಗಳು, ಶುಲ್ಭ ಸೂತ್ರಗಳು ಅಂತ ಮತ್ತೆ ಅವು ಹಲವು ಭಾಗವಾಗಿ ಬೆಳೆದು ಬಂದವು. ಶ್ರೌತ ಸೂತ್ರ ಅಂದರೆ ವೇದಗಳಲ್ಲಿ ಇರತಕ್ಕಂಥ ವಿಶಿಷ್ಟವಾದ ಯಜ್ಞಯಾಗಗಳನ್ನು ವಿವರಣೆ ಮಾಡತಕ್ಕಂಥ ಗ್ರಂಥಗಳು. ಗೃಹ್ಯ ಸೂತ್ರಗಳು ಅಂದರೆ ಮನೆಯಲ್ಲಿ ನಿತ್ಯ ಮಾಡತಕ್ಕ ಕರ್ಮಾನುಷ್ಠಾನಗಳನ್ನು ವಿವರಣೆ ಮಾಡತಕ್ಕಂಥ ಗ್ರಂಥಗಳು. ಹೀಗೆ ಇವು ಬೆಳೆದುಕೊಂಡು ಬಂದವು. ಇದು ಆರು ಅಂಗಗಳ ಸಹಿತವಾಗಿ ವೇದವನ್ನು ಹೇಳಿಕೊಡ್ತಿತ್ತು. ನಾಲ್ಕು ವೇದಗಳಾದ ಮೇಲೆ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ, ಆಮೇಲೆ ಇತಿಹಾಸ ಪುರಾಣಗಳನ್ನು ಹೇಳಿ ಕಲಿಸ್ತಿದ್ರು. ಇದು ಆರ್ಡರ್ ಇದಲ್ಲ, ಒಟ್ಟು ಇಷ್ಟು ವಿಷಯ. ಇತಿಹಾಸ ಪುರಾಣಗಳನ್ನು ಹೇಳಿಕೊಡ್ತಿದ್ರು. ಇತಿಹಾಸ ಅಂತಂದ್ರೆ ನಮಗೆ ಈಗ ನಾವು ಪ್ರಾಚೀನ ಗ್ರಂಥಗಳಲ್ಲಿ ಇತಿಹಾಸ ಅಂತ ಹೇಳುವುದು ಮುಖ್ಯವಾಗಿ ಮೂರು ಗ್ರಂಥಗಳನ್ನು, ಅದರಲ್ಲೂ ಒಂದು ಈಗ ಲುಪ್ತವಾಗಿ ಹೋಗಿದೆ. ಎರಡನ್ನ ಇತಿಹಾಸ ಅಂತ ಪ್ರಾಚೀನ ಹೇಳ್ತಾ ಇದ್ದದ್ದು ಮೂರು ಗ್ರಂಥಗಳನ್ನು, ಮಹಾಭಾರತ, ರಾಮಾಯಣ ಮತ್ತು ಪಂಚರಾತ್ರ ಆಗಮ. ಇವನ್ನ ಇತಿಹಾಸ ಅಂತ ಪ್ರಾಚೀನ ಕರೀತಿದ್ರು. ಪಂಚರಾತ್ರ ಆಗಮ ಈಗ ಎಲ್ಲೋ ಅಲ್ಪ ಸ್ವಲ್ಪ ಸಿಗ್ತದೆ, ಹೆಚ್ಚಿನ ಭಾಗ ಸಿಗೋದಿಲ್ಲ. ಈಗ ಇತಿಹಾಸ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತ. ಪುರಾಣ 18 ಪುರಾಣಗಳು ಇವು. ಮಹಾಭಾರತ 100,000 ಶ್ಲೋಕ. ಇತಿಹಾಸ ಆಮೇಲೆ 18 ಪುರಾಣಗಳು ಒಟ್ಟಿಗೆ 400,000 ಶ್ಲೋಕಗಳು. ಮಹಾಭಾರತದ 4 ಪಟ್ಟು ಗ್ರಂಥ ಆಗುತ್ತೆ. 18 ಪುರಾಣದ ಒಟ್ಟು ಸಂಖ್ಯೆ 400,000 ಶ್ಲೋಕಗಳು. ರಾಮಾಯಣದಲ್ಲಿ 24,000 ಶ್ಲೋಕಗಳು. ಇವೆಲ್ಲ ಅನಂತರ ವೇದಕ್ಕೆ ಪೂರಕವಾಗಿ ಅಧ್ಯಯನ ಮಾಡ್ತಾ ಇದ್ದ ಗ್ರಂಥಗಳು. ಅದಾದ ಮೇಲೆ ದೈವಂ, ನಿಧಿಂ, ಪಿತ್ರ್ಯಂ, ರಾಶಿಂ. ದೈವ, ದೈವ ಅಂತಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಂತಹ ಅರಿವು, ಅಂದ್ರೆ ಅಧಿದೈವ ಅಂತ ಹೇಳ್ತೇವಲ್ಲ. ಮನುಷ್ಯ ತನ್ನ ಬದುಕಿಗೆ ತನಗೆ ಕಾಣದೇ ಇರತಕ್ಕ ದೈವೀ ಶಕ್ತಿಗಳಿಂದ ಪ್ರೇರಣೆಯನ್ನು ಪಡೆಯುತ್ತಾನೆ ಅನ್ನುವುದು ಪ್ರಾಚೀನರ ಸಿದ್ಧಾಂತ. ಎರಡು ವಿಧವಾದ ಶಕ್ತಿಗಳಿಂದ ಮನುಷ್ಯನ ಮೇಲೆ ನಿರಂತರವಾಗಿ ದೈವೀ ಶಕ್ತಿ ಮತ್ತು ಆಸುರಿ ಶಕ್ತಿ, ವಾತಾವರಣದಲ್ಲಿ ಎರಡು ಶಕ್ತಿಗಳು ಇವೆ. ಅವು ಮನುಷ್ಯನ ಮೇಲೆ ಪರಿಣಾಮ ಮಾಡ್ತಾ ಇರ್ತವೆ. ಕೆಲವೊಮ್ಮೆ ದೈವೀ ಶಕ್ತಿಯ ಪ್ರಭಾವಕ್ಕೆ ಒಳಗಾಗ್ತಾನೆ, ಕೆಲವೊಮ್ಮೆ ಆಸುರಿ ಶಕ್ತಿಯ ಪ್ರಭಾವಕ್ಕೆ ಒಳಗಾಗ್ತಾನೆ. ವಾತಾವರಣದಲ್ಲಿ ಈ ಜೀವಗಳು ನಿರಂತರವಾಗಿ ಸಂಚರಿಸ್ತಾ ಇವೆ. ನಮ್ಮಲ್ಲಿ ಈ ಜೋಯಿಸರ ಹತ್ರ ಹೋದರೆ ಅವರು ಹೇಳೋದುಂಟು, ಅದು ಪ್ರೇತ ಆಗಿದೆ, ಅದಕ್ಕೆ ಗತಿ ಆಗಬೇಕು ಅಂತ ಹೇಳೋದುಂಟು. ಪ್ರೇತ ಅನ್ನೋದು ಸಂಸ್ಕೃತದಲ್ಲಿ ಕೆಟ್ಟ ಶಬ್ದ ಅಲ್ಲ, ಬಹಳ ಒಳ್ಳೆಯ ಶಬ್ದ. ಪ್ರೇತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ದೇಹದಿಂದ ಬಿಡುಗಡೆಯಾದ ಜೀವ ಅಂತ. ಅದು ಅಟ್ಮಾಸ್ಫಿಯರ್ನಲ್ಲಿ ಇನ್ನೂ ಬಾಡಿ ಎರಡನೇ ಬೇರೆ ದೇಹ ಬಾರದೆ ಅಟ್ಮಾಸ್ಫಿಯರ್ನಲ್ಲಿ ಸುತ್ತಾಡತಕ್ಕಂಥ ಸ್ಪಿರಿಟ್ ಉಂಟಲ್ಲ, ಅದನ್ನ ಪ್ರೇತ ಅಂತ ಹೇಳೋದು ಸಂಸ್ಕೃತದಲ್ಲಿ. ದೇಹ ಇಲ್ಲದ ಜೀವ, ಇನ್ನು ಅದಕ್ಕೆ ಸ್ಥೂಲ ಶರೀರ ಬರಲಿಲ್ಲ ಅಂಥದ್ದು. ಹೀಗೆ ಅಟ್ಮಾಸ್ಫಿಯರ್ನಲ್ಲಿ ಇಂತಹ ಸ್ಪಿರಿಟ್ಸ್ ತುಂಬಿಕೊಂಡಿವೆ. ಅವು ನಮ್ಮ ಮೇಲೆ ಬೇರೆ ಬೇರೆ ರೀತಿಯಿಂದ ಇನ್ಫ್ಲೂಯೆನ್ಸ್ ಮಾಡ್ತಾವೆ. ಒಳ್ಳೆಯ ಸ್ಪಿರಿಟ್ನಿಂದ ಒಳ್ಳೆಯ ಪ್ರಭಾವ, ಕೆಟ್ಟ ಸ್ಪಿರಿಟ್ನಿಂದ. ಈ ಒಳ್ಳೆಯ ಸ್ಪಿರಿಟ್ಗಳನ್ನೇ ದೇವತೆಗಳು ಅಂತ ಕರೆದದ್ದವರು. ದೇವತೆಗಳು ಅವು ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರ್ತಾವೆ, ಯಾವ ಯಾವ ಇಂದ್ರಿಯದ ಮೇಲೆ ಯಾವ ಯಾವ ದೈವೀ ಶಕ್ತಿಯ ಪ್ರಭಾವ ಇದೆ, ಇದರ ಬಗ್ಗೆ ಒಂದು ದೊಡ್ಡ ಸೈನ್ಸ್ ಬೆಳೆದಿದೆ, ಅಧಿದೈವ ವಿಜ್ಞಾನ ಅಂತ. ಅದರ ಬಗ್ಗೆ ಶಿಕ್ಷಣ ಕೊಡ್ತಿದ್ರು, ಅದು ದೈವ ಅಂತ ಹೇಳಿದ್ರು. ಆಮೇಲೆ ಪಿತೃಯ, ಪಿತೃಗಳು ಅಂದ್ರೆ ಏನು? ಪಿತೃಗಳು ಅಂತಂದ್ರೆ ಅನೇಕ ಮಂದಿಗೆ ಶ್ರಾದ್ದ ಮಾಡೋದು ಅಂತಂದ್ರೆ ಸತ್ತವರಿಗೆ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ. ಸತ್ತವರಿಗೆ ಶ್ರಾದ್ದ ಮಾಡುವುದಲ್ಲ. ಪಿತೃ ಅನ್ನುವಂಥದ್ದು ಒಂದು ದೇವತಾಗಣ. ತೈತ್ತಿರಿಯ ಉಪನಿಷತ್ತು ಓದಿದವರಿಗೆ ಗೊತ್ತಿದೆ, ಪಿತೃಗಣಗಳು ಅನ್ನುವುದು ಒಂದು ದೇವತಾಗಣ. ದೇವತೆಗಳಲ್ಲಿ ಇನ್ಫೀರಿಯರ್ ಆಗಿರ್ತಕ್ಕ, ನಮ್ಮ ಮನುಷ್ಯನಿಗೂ ಸತ್ತ ಜೀವಕ್ಕೂ ಮಾಧ್ಯಮವಾಗಿ ಕೆಲಸ ಮಾಡತಕ್ಕ ಅನ್ಸೀನ್ ಪವರ್ಸ್, ಆ ಪಿತೃಗಣಗಳು ಅಂದ್ರೆ ಒಂದು ದೇವತೆಗಳು. ಆ ದೇವತೆಗಳು ಅನ್ನ ಆರಾಧನೆ ಮಾಡೋದಕ್ಕೆ ಪಿತೃಶ್ರಾದ್ದ. ಇವಾಗ ಬರೇ ಸತ್ತ ದಿವಸ ಮಾತ್ರ ಅಲ್ಲ, ಯಾವ ಕೆಲಸ ಮಾಡಬೇಕಾದ್ರೂ. ಇವತ್ತು ಮೊನ್ನೆ ಈ ಯಜ್ಞ ಪ್ರಾರಂಭ ಆಗುವ ಮುಂಚೆ ನಾಂದಿ ಶ್ರಾದ್ದ ಮಾಡಿದ್ದಾರೆ ಇಲ್ಲಿ. ಪ್ರತಿಯೊಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಮೊದಲು ನಾಂದಿ ಶ್ರಾದ್ದ ಮಾಡಬೇಕು. ಶ್ರಾದ್ದ ಅಂದ್ರೆ ಪಿತೃದೇವತೆಗಳ ಆರಾಧನೆ.
ಅಂತ ಶ್ರಾದ್ದ ಮಾಡುವುದು ಅಂದ್ರೆ ಅದೊಂದು ದೇವತಾಗಣದ ಆರಾಧನೆ ಹೊರತು ಸತ್ತವರಿಗೆ ಅಲ್ಲ. ಇಷ್ಟು ಯೋಚನೆ ಮಾಡಿ, ಸತ್ತ ಜೀವ ಅದು ಅದು ಸಣ್ಣ ಆಟಮಿಗಿಂತ ಸಣ್ಣದು ಸ್ಪಿರಿಟ್. ಅದಕ್ಕೆ ಇಷ್ಟಿಷ್ಟು ದೊಡ್ಡ ಪಿಂಡ ಹೊಟ್ಟೆ ಹೋಗೋದು ಹಾಗ್ರಿ? ಅದು ಅವನ ಹೊಟ್ಟೆ ತುಂಬಬೇಕು ಅಂತ ಪಿಂಡ ಹಾಕೋದ್ರೆ ಇಷ್ಟಿಷ್ಟು ದೊಡ್ಡ ಪಿಂಡ ಅವನ ಹೊಟ್ಟೆ ಹೋಗೋದು ಹಾಗೆ? ಇಷ್ಟೂ ಗೊತ್ತಿಲ್ಲದೆ ಸತ್ತ ಜೀವಕ್ಕೆ ಹೊಟ್ಟೆ ತುಂಬುತ್ತೆ ಅಂತ ಪಿಂಡ ಹಾಕಲಿಕ್ಕೆ ಪ್ರಾಚೀನರು ಹೇಳಿದ್ದಲ್ಲ. ಅದ್ರ ಬಗ್ಗೆ ಶಾಸ್ತ್ರ ಓದಿದವರಿಗೆ ಗೊತ್ತಿದೆ, ಸಾಮಾನ್ಯರಿಗೆ ಗೊತ್ತಿಲ್ಲ. ಅದು ಅದಕ್ಕೆ ಹೊಟ್ಟೆ ತುಂಬುವುದಕ್ಕೋಸ್ಕರ ಪಿಂಡ. ಇದು ಒಂದು ದೇವತಾ ಆರಾಧನೆ, ಸತ್ತ ಜೀವಕ್ಕೆ ಅಲ್ಲ, ಅದು ಆ ಪಿತೃಗಣಕ್ಕೆ ಸಂಬಂಧಪಟ್ಟದ್ದು. ಆದರೆ ಯಾವ ನಮ್ಮ ಹಿರಿಯರು ಸತ್ತ ದಿವಸ ಅದನ್ನು ಆಚರಣೆ ಮಾಡ್ತೇವೆ ಗ್ರ್ಯಾಟಿಟ್ಯೂಡಿಗೋಸ್ಕರ, ಆ ದಿವಸದ ನೆನಪು. ಮತ್ತು ಒಂದು ವೇಳೆ ನಾನು ಆಗ ಹೇಳಿದ್ನಲ್ಲ, ಅದಕ್ಕೆ ಮುಂದೆ ಯಾವುದೋ ಒಂದು ವ್ಯವಸ್ಥೆ, ಇನ್ನೊಂದು ಬಾಡಿ ದೇಹ ರಚನೆ ಆಗಬೇಕು. ಆಗದೆ ಅತಂತ್ರವಾಗಿ ಅಟ್ಮಾಸ್ಫಿಯರ್ನಲ್ಲಿ ಇದ್ದರೆ, ನಮ್ಮ ಹಿರಿಯರು ಏನಾದರೂ ಪ್ರಮಾದದಿಂದ, ಅವರ ಕರ್ಮದೋಷದಿಂದ ಅವರಿಗೆ ಆಗಬೇಕಾದ ಆ ಪ್ರೋಸೆಸ್ ಗತಿ ಸಿಗದೇ ಇದ್ರೆ ಅವರಿಗೆ ಸದ್ಗತಿ ಕೊಡು ಅನ್ನುವ ಪ್ರಾರ್ಥನೆ ಮಾತ್ರ. ಅವನಿಗೆ ಅವನು ಅಲ್ಲಿ ಪಿಂಡ ಹಾಕೋ ದಿವಸ ಅದೇ ಮನೆಯಲ್ಲೇ, ಯಾವಾಗ ಪಿಂಡ ಹಾಕಿ ಮುಗಿಯುತ್ತೆ ಯಾವಾಗ ಅನ್ನ ಹಾಕ್ತಾರೆ ಅಂತ ಕಾದು ಕೂತಿರ್ಬೋದು. ಅದೇ ಮನೆಯಲ್ಲೇ ಅವನು ಮಗುವಾಗಿ ಹುಟ್ಟಿರ್ಬೋದು, ಅದೇ ಮನೆಯಲ್ಲೇ ಬೆಕ್ಕಾಗಿ ಹುಟ್ಟಿರ್ಬೋದು, ಏನೋ ಆಗಿರ್ಬೋದು, ಅವನಿಗೆ ಪಿಂಡ ಹೋಗಬೇಕಾದ ಕಾರಣ ಏನೂ ಇಲ್ಲ. ಇದು ಪಿತೃಯ, ಇದರ ಬಗ್ಗೆ ಈ ಪಿತೃವಿಜ್ಞಾನದ ಬಗ್ಗೆನೆ ಒಂದು ಸಬ್ಜೆಕ್ಟು ಇದನ್ನು ಕಲಿಸ್ತಿದ್ರು. ಆಮೇಲೆ ನಿಧಿ ಮತ್ತು ರಾಶಿ. ನಿಧಿ ಅಂತಂದರೆ ಮಿನರಾಲಜಿ, ಭೂಗರ್ಭಶಾಸ್ತ್ರ. ನೆಲದ ಅಡಿಯಲ್ಲಿ ಎಲ್ಲಿ ನೀರಿದೆ, ಎಲ್ಲಿ ಸಂಪತ್ತಿದೆ, ಎಲ್ಲಿ ಯಾವ ಖನಿಜ ಇದೆ, ಎಲ್ಲಿ ಯಾವ ಧಾತುಗಳಿವೆ, ಚಿನ್ನ ಎಲ್ಲಿದೆ, ಬೆಳ್ಳಿ ಎಲ್ಲಿದೆ, ಇದನ್ನು ಕಲಿತಕ್ಕಂತಹ ಭೂಗರ್ಭಶಾಸ್ತ್ರವನ್ನು ಕಲಿಸ್ತಿದ್ರು. ಬರೇ ವೇದ ಅಂತಂದರೆ ಏನೋ ಅಧ್ಯಾತ್ಮ ಮುಗಿ ಕೈ ಹಿಡ್ಕೊಂಡು ಕೂತ್ಬಿಡೋದಲ್ಲ, ಎಲ್ಲ ಲೌಕಿಕ ವಿದ್ಯೆಯನ್ನು ಕಲಿಸಿ. ಇದು ವೇದ ಕಾಲದ ಶಿಕ್ಷಣ. ನಿಧಿ, ಆಮೇಲೆ ರಾಶಿ. ರಾಶಿ ಅಂದರೆ ಮ್ಯಾಥಮೆಟಿಕ್ಸ್, ಗಣಿತ ವಿಜ್ಞಾನ. ಆ ಮ್ಯಾಥಮೆಟಿಕ್ಸ್ನ ಎಲ್ಲ ಪ್ರಭೇದಗಳು ಬಂತು, ಅದು ರೇಖಾಗಣಿತ ಇರಬಹುದು, ಬೀಜಗಣಿತ ಇರಬಹುದು, ಯಾವ ಗಣಿತವೂ ಇರಬಹುದು, ಗಣಿತದ ಎಲ್ಲ ಪ್ರಭೇದಗಳು, ಜಾಮೆಟ್ರಿ ಎಲ್ಲ ಬಂತು. ಅದು ರಾಶಿ ಅಂತ. ರಾಶಿ ಅಂದರೆ ಮ್ಯಾಥಮೆಟಿಕ್ಸ್, ಭೂಗರ್ಭಶಾಸ್ತ್ರ, ಗಣಿತಶಾಸ್ತ್ರ, ದೇವತಾ ವಿಜ್ಞಾನ, ಪಿತೃವಿಜ್ಞಾನ. ವಾಕೋವಾಕ್ಯಂ ಏಕಾಯನಂತ. ವಾಕೋವಾಕ್ಯ ಅಂದರೆ ಈ ಎಲ್ಲ ವೇದಗಳ ಸಮಷ್ಟಿಯಾಗಿ ಒಂದೇ ವೇದ ಮೊದಲು ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ವಾಕೋವಾಕ್ಯ ಅಂತ ಹೇಳ್ತೀವಿ. ಏಕಾಯನ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿವರಣೆ ಏನಿರತಕ್ಕ ಪಂಚರಾತ್ರ. ನಾನು ಅದೇ ಇತಿಹಾಸದಲ್ಲಿ ಬಿಟ್ಟು ಹೋದ್ದು ಅಂತ ಹೇಳಿದ್ನಲ್ಲ, ಆ ಪಂಚರಾತ್ರವನ್ನು ಪ್ರತ್ಯೇಕ ಕಲಿಸ್ತಿದ್ರಂತೆ. ಆಮೇಲೆ ಬ್ರಹ್ಮವಿದ್ಯಾ, ದೇವವಿದ್ಯಾ. ದೇವವಿದ್ಯಾ ಅಂತಂದರೆ ಒಂದು ಯಾವುದೇ ಒಂದು ವಸ್ತುವಿನ ಅಪೂರ್ವವಾದಂಥ ತಿಳುವಳಿಕೆ. ದೇವತೆಗಳು, ದೇವತೆಗಳಿಗೆ ಸಂಬಂಧಪಟ್ಟ ವಿದ್ಯೆ ಅಂದರೆ ದೇವತೆಗಳ ವಿಜ್ಞಾನ ಅಂತ. ಅಪೂರ್ವವಾದ ಒಂದು ವಸ್ತುವಿನ ತಳಸ್ಪರ್ಶಿಯಾದ ಜ್ಞಾನಕ್ಕೆ ದೇವವಿದ್ಯೆ ಅಂತ ಹೇಳ್ತಿದ್ರು. ಹಿಂದೆ ಅಂತಹ ಸೈಂಟಿಫಿಕ್ ಆದಂತಹ ಅನ್ವೇಷಣೆ ಮಾಡತಕ್ಕಂಥ ಒಂದು ಪರಿಪಾಠ. ಆಮೇಲೆ ಬ್ರಹ್ಮವಿದ್ಯಾ ಅಂತಂದ್ರೆ ಉಪನಿಷತ್ತುಗಳು, ಆರಣ್ಯಕಗಳು. ಅದರ ಜೊತೆಗೆ ಕ್ಷತ್ರವಿದ್ಯಾ. ಕ್ಷತ್ರವಿದ್ಯಾ ಅಂದರೆ ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಮತ್ತು ಇಕನಾಮಿಕ್ಸ್, ಇದು ಮೂರು ಒಟ್ಟಿಗೆ ಕ್ಷತ್ರವಿದ್ಯಾ ಅಂತ ಹೇಳ್ತಿದ್ರು. ರಾಜನೀತಿ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇದನ್ನು ಕಲಿಸಿಕೊಡ್ತಿದ್ರು, ಇಕನಾಮಿಕ್ಸ್ ಕಲಿಸಿಕೊಡ್ತಿದ್ರು. ಆಮೇಲೆ ನಕ್ಷತ್ರವಿದ್ಯಾ, ನಕ್ಷತ್ರವಿದ್ಯಾ ಅಂದರೆ ಜ್ಯೋತಿಷ್ಯ, ಎಸ್ಟ್ರಾನಮಿ, ಅದನ್ನು ಕಲಿಸ್ತಿದ್ರು. ನಕ್ಷತ್ರಗಳ ಗತಿ, ಸೂರ್ಯಚಂದ್ರರ ಗತಿ, ಅದರಿಂದ ಆಗತಕ್ಕಂಥ ಗ್ರಹಣ ದಿನಗಳ ವ್ಯತ್ಯಾಸ, ಇದನ್ನು ನಕ್ಷತ್ರವಿದ್ಯಾ. ಆಮೇಲೆ ಭೂತವಿದ್ಯಾ. ಭೂತವಿದ್ಯಾ ಅಂದರೆ ಯಾವ ಪ್ರಾಣಿಯ ಸ್ವಭಾವ ಹೇಗೆ, ಕುದುರೆಯ ಸ್ವಭಾವ ಹೇಗೆ, ಆನೆಯ ಸ್ವಭಾವ ಹೇಗೆ, ಕುದುರೆಯನ್ನು ಮಣಿಸುವುದು ಹೇಗೆ, ಆನೆಯನ್ನು, ಪ್ರತಿಯೊಂದು ಪ್ರಾಣಿಗಳ ಸ್ವಭಾವದ ಸ್ಟಡಿ. ಇದಾದ ಮೇಲೆ ಇದನ್ನು ಎಲ್ಲ ಕಲಿಸಿಯೂ ಸರ್ಪವಿದ್ಯಾ ಅಂತ ಬೇರೆ ಕಲಿಸ್ತಿದ್ರಂತೆ. ಎಲ್ಲ ಪ್ರಾಣಿಗಳಿಗಿಂತ ಸರ್ಪ ಭಿನ್ನವಾದ ಪ್ರಾಣಿ, ಅದು ಬೇರೆ ಪ್ರಾಣಿಗಳಿಗಿಂತ ಹೆಚ್ಚು ಸೆನ್ಸಿಟಿವ್ ಆಗಿರತಕ್ಕಂಥದ್ದು. ಇವತ್ತು ನಮಗೆ ಅದು ಅದರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಸರ್ಪ ಅನ್ನುವಂಥದ್ದು ಎಲ್ಲ ಪ್ರಾಣಿಗಳ ಹಾಗೆ ಅಬೋಧ ಪ್ರಾಣಿ, ಅದಕ್ಕೆ ಏನೂ ಗೊತ್ತಿಲ್ಲ ಅಂತ ಹೇಳ್ತೇವೆ ನಾವು. ಆದರೆ ಯಾವುದೋ ಒಂದು ವಿಶಿಷ್ಟವಾದಂಥ ಶಕ್ತಿ, ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರತಕ್ಕ ಶಕ್ತಿಯನ್ನು ಸರ್ಪಗಳಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಕಾಣ್ತೇವೆ. ಅದು ಅದು ಏನು ಶಕ್ತಿ ಅಂತ ನಮಗಿನ್ನೂ ಗೊತ್ತಿಲ್ಲ, ವಿಜ್ಞಾನಕ್ಕೂ ಗೊತ್ತಾಗಿಲ್ಲ. ಅವು ಎಲ್ಲ ಪ್ರಾಣಿಗಳ ಹಾಗೆ ಅಬೋಧ ಪ್ರಾಣಿಗಳಷ್ಟೇ. ಆದರೆ ಒಂದು ವಿಶಿಷ್ಟವಾದಂಥ ಶಕ್ತಿ ಸರ್ಪಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಕಾಣುವುದು ಸಾಧ್ಯ, ಎಕ್ಸ್ಪ್ಲನೇಷನ್ ಕೊಡುವುದು ಕಷ್ಟ. ನಮ್ಮ ಊರಿನಲ್ಲಿ ಒಂದು ಬನ ಇತ್ತು, ಆ ಬನ ಇದ್ದ ಜಾಗದಲ್ಲಿ ರಸ್ತೆ ಮಾಡಬೇಕಾಗಿತ್ತು. ಇದು ವಿಚಿತ್ರವಾದ ಘಟನೆ, ಏನು ಅಂತ ಅರ್ಥ ಮಾಡೋದು ಸ್ವಲ್ಪ ಕಷ್ಟ. ರಸ್ತೆ ಮಾಡಬೇಕಾಗಿತ್ತು, ಗವರ್ಮೆಂಟ್ ಆರ್ಡರ್ ಮಾಡಿತ್ತು ಆ ರಸ್ತೆ ಮಾಡಬೇಕು ಅಂತ, ಆ ಬನವನ್ನು ಕಡಿಬೇಕು ಅಂತ ಆಯಿತು. ಬನವನ್ನು ಕಡಿಬೇಕು ಅಂದರೆ ಈ ಬನ ಕಿತ್ತು ತೆಗಿಬೇಕಲ್ಲ, ಮರ ಎಲ್ಲ ಕಿತ್ತು ತೆಗಿಬೇಕಲ್ಲ. ಕೆಲಸದವರು ಹೆದರಿದರು, ನಾವು ಮುಟ್ಟೋದಿಲ್ಲ, ಅದರಲ್ಲಿ ಸರ್ಪ ಇದೆ, ಇದ್ರೆ ನಮಗೆ ಭಯ ಆಗತ್ತೆ ಅಂತ ಕೆಲಸಗಾರರು. ಪಾಪ ಅವರು ಹಳ್ಳಿ ಮಂದಿ, ಅವರು ತುಂಬ ನಂಬುವವರು, ಹೆದರಿದ್ರು ಅವರು. ಇವನು ಕಾಂಟ್ರಾಕ್ಟರ್ ಏನು ಹೇಳಿದ, ನಾನು ಜವಾಬ್ದಾರಿ,
ನಿಮಗೇನು ಭಯ, ನಾನು ಆರ್ಡರ್ ಮಾಡುವವ ಕಿತ್ತು ತೆಗೀರಿ ಅಂತ. ಅವು ಪಾಪ ಅವತ್ತು ನೆಲಸಮ ಮಾಡಿದವು, ಆ ಮರಗಳನ್ನೆಲ್ಲ ತೆಗೆದವು. ತಮಾಷೆ ಏನು ಅಂದ್ರೆ, ಮಾರನೇ ದಿವಸ ಒಂದು ಹಾವು ಕಾಂಟ್ರಾಕ್ಟರ್ ಮನೆಯಲ್ಲಿ ಬಂದು ಕೂತ್ಕೊಂಡಿದೆ. ಇದು ಏನಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಕಿತ್ತವರ ಮನೆಗೆ ಬರಲಿಲ್ಲ. ಕಾಂಟ್ರಾಕ್ಟರ್ ಮನೆಯಲ್ಲಿ ಹಾವು ಬಂದು ಕೂತ್ ಬಿಟ್ಟಿದೆ. ಅವನು ಕಂಗಾಲ ಈ ಕಡೆಗೆ, ಯಾರೋ ಅದಕ್ಕೇನೋ ಮಾಡಿದ ಎಂತ ವಿಷಯ. ಯಾವುದೋ ಒಂದು ನಮಗೆ ಅರ್ಥವಾಗದ ಸೆನ್ಸಿಟಿವಿಟಿ ಸರ್ಪದಲ್ಲಿ ಇದೆ, ಬೇರೆ ಯಾವ ಪ್ರಾಣಿಯಲ್ಲೂ ಇಲ್ಲದ್ದು. ಅದು ಏನು ಅಂತ ಮಾತ್ರ ಖಂಡಿತವಾಗಿ ನಮಗೆ ಇನ್ನೂ ಅರ್ಥವಾಗಿಲ್ಲ. ವೇದ ಕಾಲದಲ್ಲಿ ಸರ್ಪವಿದ್ಯ ಅಂತ ಸರ್ಪಗಳ ಸೆನ್ಸಿಟಿವಿಟಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲ್ ಸಬ್ಜೆಕ್ಟ್ ಆಗಿ ಕಲಿಸಿಕೊಡ್ತಿದ್ರು, ಪ್ರಾಣಿ ವಿದ್ಯೆ ಅಲ್ಲದೆ. ಕೊನೆಯದಾಗಿ 18 ಸಬ್ಜೆಕ್ಟು ದೇವಜನ ವಿದ್ಯೆ ಅಂತ. ದೇವಜನ ವಿದ್ಯೆ ಅಂದರೆ ಫೈನ್ ಆರ್ಟ್ಸ್, ಸಂಗೀತ ಮತ್ತು ಡಾನ್ಸು, ಲಿಟ್ರೇಚರ್. ಇನ್ನೇನು ಉಂಟ್ರಿ ಕಲೀಲಿಕ್ಕೆ ಸಬ್ಜೆಕ್ಟ್ ಬಾಕಿ, ಏನಾದರೂ ಉಳಿತಾ? ಇಷ್ಟು ಸಬ್ಜೆಕ್ಟನ್ನು ವೇದ ಕಾಲದಲ್ಲಿ ಕಲಿಸಿಕೊಡ್ತಿದ್ರು. ಮ್ಯೂಸಿಕ್ಕು, ಡಾನ್ಸು ಮತ್ತು ಲಿಟ್ರೇಚರು, ಇದನ್ನು ದೇವಜನ ವಿದ್ಯೆ ಅಂತ ಹೇಳ್ತಾರೆ. ಅಂದರೆ ದೇವಜನರು ಅಂದರೆ ಗಂಧರ್ವ ಅಪ್ಸರೆಯರು, ಗಂಧರ್ವರು ಡಾನ್ಸು ಸಂಗೀತ ಅವರ ವಿದ್ಯೆ. ಈ ಇಷ್ಟು ಸಬ್ಜೆಕ್ಟನ್ನು ವೇದ ಕಾಲದಲ್ಲಿ ಕಲಿಸಿಕೊಡ್ತಿದ್ರು. ಹಾಗಾಗಿ ಇವು ಬರೇ ಸಮಾಜದಿಂದ ದೂರವಾಗಿ ಕೇವಲ ದೇವರು ಅಂತ ತಪಸ್ಸು ಮಾಡತಕ್ಕಂತಹ ಒಂದು ಜನಾಂಗವನ್ನು ಸೃಷ್ಟಿ ಮಾಡಿದಂತಹ ಸಾಹಿತ್ಯ ಅಲ್ಲ ವೇದ ಸಾಹಿತ್ಯ. ಸಾಮಾಜಿಕವಾಗಿಯೂ ಕೂಡ ಅವರನ್ನು ಸಮರ್ಥರನ್ನಾಗಿ ಮಾಡತಕ್ಕಂಥದ್ದು ಇದರಲ್ಲಿ. ಈ ಭೂತವಿದ್ಯಾದಲ್ಲೇ ನಮ್ಮ ಈ ಭೂತವಿದ್ಯಾ ಅಂತನ್ನುವಾಗ ವನಸ್ಪತಿ ಶಾಸ್ತ್ರವು ಸೇರಿದೆ, ಬರೇ ಪ್ರಾಣಿಯಲ್ಲ, ಪ್ಲಾಂಟ್ಸು. ಅದನ್ನ ಭೂತವಿದ್ಯಾದಲ್ಲಿ ನಮ್ಮ ಮೆಡಿಕಲ್ ಸೈನ್ಸು ಸೇರಿದೆ. ಯಾಕಂದರೆ ಅದು ಒಂದು ಬಿಟ್ಟು ಹೋಯಿತು ನಿಮ್ಗೆ ಅನಿಸ್ಬೋದು. ಭೂತವಿದ್ಯಾ ಅಂದರೆ ಪ್ರಾಣಿಗಳ ಮತ್ತು ವನಸ್ಪತಿಗಳ ಅಧ್ಯಯನ. ಅದರಿಂದ ಪ್ಲಾಂಟ್ಸು, ಯಾವ್ಯಾವ ಗಿಡಮೂಲಿಕೆಗಳು ಯಾವ್ಯಾವ ರೀತಿ ನಮ್ಮ ದೇಹದಲ್ಲಿ ಪರಿಣಾಮ ಮಾಡ್ತವೆ ಅನ್ನೋದನ್ನು ಮೆಡಿಕಲ್ ಸೈನ್ಸ್ ಆಗಿ ಕಲಿಸಿಕೊಡ್ತೀವಿ. ಹೀಗೆ ಸಾಮಾನ್ಯ ಜೀವನದ ಎಲ್ಲ ಮುಖಗಳಲ್ಲೂ ಅವನನ್ನು ಸಮರ್ಥನನ್ನಾಗಿ ಮಾಡಿ, ಈ ಜೀವನದಲ್ಲಿ ನಾವು ತಿಳ್ಕೊಂಡ ಮೌಲ್ಯಕ್ಕಿಂತ ಅತಿಶಯವಾದ ಒಂದು ಅಂತರಂಗದ ಮೌಲ್ಯ ಇದೆ, ಅದರ ಕಡೆಗೆ ನಿನ್ನ ಬದುಕನ್ನು ಕೇಂದ್ರೀಕರಿಸುವಂತೆ ಎಚ್ಚರ ಕೊಡ್ತಿದ್ರು ಅಷ್ಟೇ. ಇದು ಇಲ್ಲಿಗೆ ಮುಗಿಯಲಿಲ್ಲ, ಇದರ ಆಚೆಗೆ ಇರತಕ್ಕ ಸತ್ಯದ ಕಡೆಗೆ ನೀನು ಜಾಗೃತನಾಗು ಅಂತ ವಾರ್ನ ಮಾಡಿದೆ. ಇಷ್ಟು ಶಿಕ್ಷಣದ ಹಿನ್ನೆಲೆಯಲ್ಲಿ ವೇದಾಧ್ಯಯನ ನಡೆಯುತ್ತಿತ್ತು.